हेलो फ्रेंड्स, ನಿಮ್ಮೆಲ್ಲರಿಗೂ ಲ್ಯಾಕ್ಸಲೆನ್ಸ್ ಸಂಸ್ಥೆ ಪ್ರಸ್ತುತಪಡಿಸುವ ಕನ್ನಡ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನಾಂಕ ಜೂನ್ 23, 2020. ಇವತ್ತು ಅಪೇರ್ ಆಗಿರುವಂಥ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ನಾವೀಗ ಚರ್ಚೆ ಮಾಡೋಣ. ಈಗ ನಾವು ಮೊದಲನೇ ಆರ್ಟಿಕಲ್ಗೆ ಹೋಗಿದ್ದರೆ, ಈ ಒಂದು ಆರ್ಟಿಕಲ್ ಬೆಂಗಳೂರು ಎಡಿಷನ್ನಲ್ಲಿ 12ನೇ ಪೇಜ್ನಲ್ಲಿ ಮತ್ತು ಡೆಲ್ಲಿ ಎಡಿಷನ್ನಲ್ಲೂ ಕೂಡ 12ನೇ ಪೇಜ್ನಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜಪಾನ್ ಮತ್ತು ಚೀನಾದ ನಡುವೆ ಈಗ ಐಲ್ಯಾಂಡ್ಸ್ಗಳ ವಿಚಾರವಾಗಿ, ದ್ವೀಪಗಳ ವಿಚಾರವಾಗಿ ಡಿಸ್ಪ್ಯೂಟ್ ರೈಸ್ ಆಗಿದೆ. ಆ ದ್ವೀಪದ ಹೆಸರು ಏನು ಅಂತ ಹೇಳಿದ್ರೆ ಸೆನ್ಕಾಕು ಐಲ್ಯಾಂಡ್ಸ್ ಅಂತ ಹೇಳಿ. ಇದರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಈ ಒಂದು ಟಾಪಿಕ್ನ ನೀವು GS2 ಕ್ರೆಡೆ ಬರುವಂಥ ಸಿಲೆಬಸ್ ಟಾಪಿಕ್, ಎಫೆಕ್ಟ್ ಆಫ್ ಪಾಲಿಸೀಸ್ ಆ್ಯಂಡ್ ಪೊಲಿಟಿಕ್ಸ್ ಆಫ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್, ಈ ಒಂದು ಟಾಪಿಕ್ನ ಕ್ರೆಡೆ ನೀವು ನೋಟ್ಸ್ನ ಮಾಡ್ಕೊಬೋದು. ಈ ಒಂದು ಟಾಪಿಕ್ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪ್ಲಸ್ ಜಿಯೋಗ್ರಫಿ, ಈ ಎರಡು ಟಾಪಿಕ್ಗಳ ಕಡೆ ನಮಗೆ ಪ್ಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮೊದಲನೇದಾಗಿ ಸೆನ್ಕಾಕು ಐಲ್ಯಾಂಡ್ಸ್ಗಳ ವಿಚಾರವಾಗಿ ಬೇಸಿಕ್ಸನ್ನು ಕವರ್ ಮಾಡಿದೆ. ಆದರೆ ಈ ಐಲ್ಯಾಂಡ್ಸ್ಗಳು ಎಲ್ಲಿ ಲೊಕೇಟ್ ಆಗಿದ್ದಾವೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರ ಲೊಕೇಶನ್ ಇರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ನೀವು ಚೀನಾವನ್ನು ನೋಡ್ಬೋದು, ಅದರ ಪಕ್ಕದಲ್ಲಿ ಇರುವಂಥ ಸಿ, ಈಸ್ಟ್ ಚೈನಾ ಸೀನಲ್ಲಿ ಈ ಸೆನ್ಕಾಕು ಐಲ್ಯಾಂಡ್ಸ್ಗಳು ಲೊಕೇಟ್ ಆಗಿದ್ದಾವೆ. ನಂತರದಲ್ಲಿ ಈ ದ್ವೀಪಗಳ ವಿಸ್ತೀರ್ಣವನ್ನು ನೋಡಿದಾದರೆ, ಏರಿಯಾವನ್ನು ನೋಡಿದಾದರೆ, ಇದರ ಟೋಟಲ್ ಏರಿಯಾ 7 ಸ್ಕ್ವೇರ್ ಕಿಲೋಮೀಟರ್ಷ್ಟು ಇದೆ. ಇದು ಲೊಕೇಟ್ ಆಗಿರುವಂಥದ್ದು ಈಸ್ಟ್ ಚೈನಾ ಸೀನಲ್ಲಿ. ನಂತರದಲ್ಿ ತೈವಾನ್ಗೆ ಯಾವ ದಿಕ್ಕಿನಲ್ಲಿ ಲೊಕೇಟ್ ಆಗಿದೆ ಅಂತ ನೋಡಿದರೆ, ಈಶಾನ್ಯ ದಿಕ್ಕಿನಲ್ಲಿ, ನಾರ್ತ್ ಈಸ್ಟ್ ದಿಕ್ಕಿನಲ್ಲಿ ಈ ಸೆನ್ಕಾಕು ಐಲ್ಯಾಂಡ್ಸ್ಗಳು ಲೊಕೇಟ್ ಆಗಿದ್ದಾವೆ. ಮತ್ತು ಇಲ್ಲಿ ನೀವು ನೋಡಬಹುದು, ಈ ಸೆನ್ಕಾಕು ಐಲ್ಯಾಂಡ್ಸ್ಗಳು ಬರುವಂಥದ್ದು ಚೈನಾ, ಜಪಾನ್ ಮತ್ತು ತೈವಾನ್ಗಳ ನಡುವೆ. ಆದ್ರಿಂದಲೇ ಈಗ ಚೈನಾ, ಜಪಾನ್ ಮತ್ತು ತೈವಾನ್ ಈ ದೇಶಗಳ ನಡುವೆ ಈಗ ವಿವಾದ ಶುರುವಾಗಿರುವಂಥದ್ದು. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನಪಿಟ್ಕೊಂಡಿರಬೇಕು. ನಂತರದಲ್ಲಿ ಈ ದ್ವೀಪಗಳನ್ನು ಒಂದೊಂದು ದೇಶದಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ, ಅದು ಏನೇನು ಅಂತ ನೋಡೋದಾದ್ರೆ, ಈ ದ್ವೀಪಗಳ ಗುಂಪನ್ನು ಜಪಾನ್ ಸೆನ್ಕಾಕು ದ್ವೀಪಗಳು ಅಂತ ಹೇಳಿ, ಸೆನ್ಕಾಕು ಐಲ್ಯಾಂಡ್ಸ್ ಅಂತ ಹೇಳಿ ಕರೆದ್ರೆ, ಚೀನಾ ಡಿಯು ದ್ವೀಪಗಳು ಅಂತ ಹೇಳಿ ಕರೀತಾರೆ. ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಿಲಿಮ್ಸ್ನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಆಗಿ ಕೇಳುವಂಥ ಸಂದರ್ಭಗಳು ಇರ್ತವೆ. ಆದ್ದರಿಂದಾಗಿ ನೀವು ನೆನಪಿಟ್ಕೊಂಡಿರಬೇಕು, ಚೈನಾದಲ್ಲಿ ಡಿಯು ಅಂತ ಹೇಳಿ ಕರೆದ್ರೆ, ಜಪಾನ್ನಲ್ಲಿ ಸೆನ್ಕಾಕು ಐಲ್ಯಾಂಡ್ಸ್ ಅಂತ ಹೇಳಿ ಕರೀತವೆ. ನಂತರದಲ್ಲಿ ಎರಡು ದೇಶಗಳು, ಜಪಾನ್ ಮತ್ತು ಚೀನಾ, ಈ ಎರಡು ದೇಶಗಳು ಈ ದ್ವೀಪಗಳ ಮಾಲೀಕತ್ವವನ್ನು, ಅಂದರೆ ಓನರ್ಶಿಪ್ಪನ್ನು ಕ್ಲೇಮ್ ಮಾಡ್ತವೆ. ನಂತರದಲ್ಲಿ ಈ ಐಲ್ಯಾಂಡ್ಸ್ಗಳು ಯಾಕೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ನೋಡೋದಾದ್ರೆ, ಇಲ್ಲಿ ಶಿಪ್ಪಿಂಗ್ ಲೇನ್ಸ್ಗಳು ಇದಾವೆ, ಅಂದರೆ ಹಡಗುಗಳ ಮಾರ್ಗಗಳು ಇದಾವೆ. ನಂತರದಲ್ಲಿ ಈ ಸೆನ್ಕಾಕು ಐಲ್ಯಾಂಡ್ಸ್ಗಳ ಸುತ್ತಮುತ್ತ ರಿಚ್ ಫಿಶಿಂಗ್ ಗ್ರೌಂಡ್ಸ್ಗಳು ಇದಾವೆ ಅಂತ ಹೇಳಿದ್ರೆ, ಮೀನುಗಾರಿಕೆ ಮಾಡೋದಕ್ಕೆ ಅತಿ ಹೆಚ್ಚು ಅಥವಾ ಅತ್ಯಂತ ಶ್ರೀಮಂತ ಮೈದಾನಗಳು ಇಲ್ಲಿದ್ದಾವೆ. ಮತ್ತು ಇದರ ಜೊತೆಗೆ ಮುಖ್ಯವಾಗಿ ಆಯಿಲ್ ಡೆಪಾಸಿಟ್ಸ್ಗಳು ಇದಾವೆ ಅಂತ ಹೇಳಿ ಈ ಎರಡು ದೇಶಗಳು ಅಭಿಪ್ರಾಯಪಡ್ತವೆ. ಆದ ಕಾರಣದಿಂದಾಗಿ ಈ ಒಂದು ಸೆನ್ಕಾಕು ಐಲ್ಯಾಂಡ್ಸ್ ಸ್ಟ್ರಾಟಜಿಕಲಿ ಈ ದೇಶಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಶಿಪ್ಪಿಂಗ್ ಲೇನ್ಸ್ ಅಂತ ಹೇಳಿದ್ರೆ ಹಡಗುಗಳ ಮಾರ್ಗಗಳಿಗೋಸ್ಕರ, ನಂತರದಲ್ಲಿ ಫಿಶಿಂಗ್ ಗ್ರೌಂಡ್ ಆಗಿ, ಮತ್ತು ಕೊನೆಯದಾಗಿ ಆಯಿಲ್ ಡೆಪಾಸಿಟ್ಸ್ ಅಂತ ಹೇಳಿದ್ರೆ, ಇಲ್ಲಿ ತೈಲಗಳ ನಿಕ್ಷೇಪ ಇದೆ ಅಂತ ಹೇಳಿ ಈ ದೇಶಗಳು ಭಾವಿಸ್ತವೆ. ಆದ್ರಿಂದಾಗಿ ಈ ದೇಶಗಳು ಈಗ ಸೆನ್ಕಾಕು ದ್ವೀಪಗಳ ವಿಷಯವಾಗಿ ಮಾಲೀಕತ್ವವನ್ನು ಬಯಸ್ತಾ ಇದ್ದಾವೆ. ನಂತರದಲ್ಲಿ ಈಸ್ಟ್ ಚೈನಾ ಸೀನಲ್ಲಿ ಇರುವಂತಹ ಸೆನ್ಕಾಕು ಐಲ್ಯಾಂಡ್ಸ್ಗಳ ಬೌಂಡ್ರಿ ವಿಚಾರವಾಗಿ ನೋಡಿದಾದ್ರೆ, ಇಲ್ಲಿ ನೀವು ನೋಡಬಹುದು ರೆಡ್ ಲೈನ್ ಅಲ್ಲಿ ಮಾರ್ಕ್ ಆಗಿರುವಂತದ್ದು ಜಪಾನ್ನ ಬೌಂಡ್ರಿ ಅಂತ ಹೇಳಿ ಜಪಾನ್ ಅವರು ಕ್ಲೇಮ್ ಮಾಡ್ತಾ ಇದ್ರೆ, ಇಲ್ಲಿ ಬ್ಲೂ ಲೈನ್ ಅಲ್ಲಿ ಮಾರ್ಕ್ ಮಾಡಿರುವಂತದ್ದು ಚೈನಾ ತಮ್ಮ ಬೌಂಡ್ರಿ ಅಂತ ಹೇಳಿ ಕ್ಲೇಮ್ ಮಾಡ್ತಿದೆ. ನಂತರದಲ್ಲಿ ಇಲ್ಲಿ ಸೆನ್ಕಾಕು ಐಲ್ಯಾಂಡ್ಸ್ ಅಂತ ಹೇಳಿದ್ರೆ, ಇದು ಒಂದೇ ದ್ವೀಪ ಅಲ್ಲ, ಇದು ದ್ವೀಪಗಳ ಗುಂಪು ಅಂತಲೇ ಹೇಳ್ಬೋದು. ಏಕೆ ಅಂತ ಹೇಳಿದ್ರೆ, ಈ ಸೆನ್ಕಾಕು ಐಲ್ಯಾಂಡ್ಸ್ ನಲ್ಲಿ ಇರುವಂತದ್ದು ಟೋಟಲ್ ಆಗಿ 8 ದ್ವೀಪಗಳು, ಅಂದ್ರೆ 8 ಅನ್ಇನ್ಹ್ಯಾಬಿಟೆಡ್ ಅಂತ ಹೇಳಿದ್ರೆ, ಇಲ್ಲಿ ಜನನಿಬಿಡ ದ್ವೀಪಗಳಿದಾವೆ, 8 ಜನನಿಬಿಡ ದ್ವೀಪಗಳಿದಾವೆ. ಮತ್ತು ಇಲ್ಲಿ ಸೀರೀಸ್ ಆಫ್ ರಾಕ್ಸ್ ಅಂತ ಹೇಳಿದ್ರೆ ಬಂಡೆ ಕಲ್ಲುಗಳ ಸರಪಳಿ ಇದಾವೆ. ಆದ್ರಿಂದಾಗಿ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು, ಫಿಲಿಮ್ಸ್ ನಲ್ಲಿ 8 ಜನನಿಬಿಡ ದ್ವೀಪಗಳ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅದು ಸೆನ್ಕಾಕು ಐಲ್ಯಾಂಡ್ಸ್ ಗಳ ವಿಚಾರವಾಗಿಯೇ ಅಂತ ಹೇಳಿ. ಈಗ ಪ್ರೆಸೆಂಟ್ ಆಗಿ ಸೆನ್ಕಾಕು ಐಲ್ಯಾಂಡ್ಸ್ ಗಳ ಕಂಟ್ರೋಲ್ ಅನ್ನು ಯಾರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಜಪಾನ್ ನ ಕೈಯಲ್ಲಿ ಸೆನ್ಕಾಕು ಐಲ್ಯಾಂಡ್ಸ್ ಗಳ ಕಂಟ್ರೋಲ್ ಇದೆ. ಇಷ್ಟು ಪಾಯಿಂಟ್ಸ್ ಗಳು ನೀವು ಬೇಸಿಕ್ ಆಗಿ ಸೆನ್ಕಾಕು ಐಲ್ಯಾಂಡ್ಸ್ ಗಳ ವಿಚಾರವಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ. ನಂತರದಲ್ಲಿ ಈಗ ಜಪಾನ್ ಮತ್ತು ಚೈನಾಗಳ ಕ್ಲೇಮ್ ಗಳ ವಿಚಾರವಾಗಿ ಮಾತನಾಡೋದಾದ್ರೆ, ಚೈನಾ ಈಗ ಯಾಕೆ ಈ ಸೆನ್ಕಾಕು ಐಲ್ಯಾಂಡ್ಸ್ ಗಳ ವಿಚಾರವಾಗಿ ಕ್ಲೇಮ್ ಮಾಡ್ತಿದೆ ಅನ್ನೋದನ್ನ ಹೇಳೋದಾದ್ರೆ, ನಾನು ಈಗಾಗಲೇ ಹೇಳಿದೆ, ಜಪಾನ್ ನ ಕೈಯಲ್ಲಿ ಸೆನ್ಕಾಕು ಐಲ್ಯಾಂಡ್ಸ್ ಗಳ ಕಂಟ್ರೋಲ್ ಇದೆ ಪ್ರಸ್ತುತ ಸಂದರ್ಭದಲ್ಲಿ ಅಂತ. ಆದರೂ ಕೂಡ ಚೈನಾ ಯಾಕೆ ಕ್ಲೇಮ್ ಮಾಡ್ತಿದೆ ಅನ್ನೋದನ್ನ ನೋಡೋದಾದ್ರೆ, World War II ಆಗುತ್ತೆ. ನಂತರದಲ್ಲಿ ಜಪಾನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಟೆರಿಟರಿ ಏನಿದೆ ಸೆನ್ಕಾಕು ಐಲ್ಯಾಂಡ್ಸ್ ಗಳ ಟೆರಿಟರಿ ಇಂದೆ, ಅದು ತಮ್ದು ಅಂತ ಹೇಳಿ ಕ್ಲೇಮ್ ಮಾಡುತ್ತೆ. ಅದರ ಜೊತೆಗೆ ತೈವಾನ್ ಕೂಡ ನಮ್ದು ಅಂತ ಹೇಳಿ ಕ್ಲೇಮ್ ಮಾಡುತ್ತೆ. 1951ರಲ್ಲಿ ಟ್ರೀಟಿ ಆಫ್ ಸ್ಯಾನ್ ಫ್ರಾನ್ಸಿಸ್ಕೋ ಪ್ರಕಾರವಾಗಿ, ಈ ಟ್ರೀಟಿ ಆಫ್ ಸ್ಯಾನ್ ಫ್ರಾನ್ಸಿಸ್ಕೋ ಸೈನ್ ಆದಂಥದ್ದು 1951ರಲ್ಲಿ US ಟ್ರಸ್ಟಿಶಿಪ್ ಅಂತ ಹೇಳಿದ್ರೆ, ಯುನೈಟೆಡ್ ನೇಷನ್ಸ್ನ ಪರವಾಗಿ ಅಲೈಡ್ ಪವರ್ಸ್ಗಳು ಯಾರಿರ್ತಾರೆ World War II ನಲ್ಲಿ, ಅವರುಗಳು ಮತ್ತು ಜಪಾನ್ ಈ ಒಂದು ಟ್ರೀಟಿಯನ್ನು ಸೈನ್ ಮಾಡ್ತಾರೆ 1951ರಲ್ಲಿ. ನಂತರದಲ್ಲಿ ಈ ಟ್ರೀಟಿಯ ಪ್ರಕಾರವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನ್ಯಾನ್ಸಿ ಶೋಟೋ ಐಲ್ಯಾಂಡ್ಸ್ ಅಂತ ಏನು ಬರುತ್ತೆ, ಇದು ಜಪಾನ್ಗೆ ಸೇರುತ್ತೆ ಅಂತ ಹೇಳಿ ಈ ಟ್ರೀಟಿ ಕೆಳಗಡೆ ಸೈನ್ ಮಾಡಲಾಗಿರುತ್ತೆ. ನಂತರದಲ್ಲಿ ನ್ಯಾನ್ಸಿ ಶೋಟೋ ಐಲ್ಯಾಂಡ್ಸ್ಗಳನ್ನ ರೀಕು
ಐಲ್ಯಾಂಡ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಇದು ಕೂಡ ದ್ವೀಪಗಳ ಗುಂಪಾಗಿದೆ. ಈ ಒಂದು ಮ್ಯಾಪ್ ನಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ನಾರ್ತ್ ಇಂದ ಸೌತ್ ನ ವರೆಗೆ ಹೇಳೋದಾದ್ರೆ ಒಸುಮಿ, ಟೊಕಾರ, ಅಮಾಮಿ, ಒಕಿವಾನ, ದೇಟೋ, ಮೆಯಾಕೋ, ಸೆನ್ಕಾಕು, ಎಎಮ, ಈ ಎಲ್ಲ ದ್ವೀಪಗಳು ಕೂಡ ನಿನ್ಸಿ ಶೋಟೋ ಐಲ್ಯಾಂಡ್ಸ್ ನ ಕೆಳಗಡೆ ಲಿಸ್ಟ್ ಆಗಿದೆ. ಆದ್ರಿಂದಾಗಿ ಈ ಎಲ್ಲ ದ್ವೀಪಗಳ ಜೊತೆಗೆ ಸೆನ್ಕಾಕು ಕೂಡ ಜಪಾನ್ದು ಅಂತ ಹೇಳಿ ಜಪಾನ್ ಈಗ ಕ್ಲೇಮ್ ಮಾಡ್ತಾ ಇದೆ. 1951ರಲ್ಲಿ ಏನು ಟ್ರೀಟಿ ಆಫ್ ಸ್ಯಾನ್ ಫ್ರಾನ್ಸಿಸ್ಕೋ ಸೈನ್ ಆಗಿರುತ್ತೆ, ಇದರ ವಿಚಾರವಾಗಿ 1971ರಲ್ಲಿ ಜಪಾನ್ಗೆ ಈ ಐಲ್ಯಾಂಡ್ಸ್ ಗಳ ಗುಂಪು, ಈ ದ್ವೀಪಗಳ ಗುಂಪು ಕೈ ಸೇರುತ್ತೆ. ನಂತರದಲ್ಲಿ ಈ ನ್ಯಾನ್ಸಿ ಶೋಟೋ ಐಲ್ಯಾಂಡ್ಸ್ ಗಳನ್ನ, ಇಲ್ಲಿ ಇರುವಂತಹ ಎಲ್ಲಾ ಐಲ್ಯಾಂಡ್ಸ್ ಗಳನ್ನ ಜಪಾನ್ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳಿದೆ. ಕಂಟ್ರೋಲ್ ಮಾಡ್ತಾ ಇರುತ್ತೆ, ಆದರೆ 1970ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಚೈನಾ ಯಾಕೆ ತನ್ನ ತಗಾದಿನ ತೆಗೀತೆ ಅಂತ ಹೇಳಿದ್ರೆ ಇಲ್ಲಿ ಆಯಿಲ್ ರಿಸೋರ್ಸಸ್ ಅಂತ ಹೇಳಿದ್ರೆ ತೈಲಗಳ ನಿಕ್ಷೇಪ ಇದೆ ಅಂತ ಹೇಳಿ ಈ ಈಸ್ಟ್ ಚೈನಾ ಸೀನಲ್ಲಿ ಇದೆ ಅಂತ ಹೇಳಿ ಚೈನಾಗೆ ತಿಳಿದು ಬರುತ್ತೆ. ಆದ್ರಿಂದಾಗಿ ಈಗ ಚೈನೀಸ್ ಮತ್ತು ತೈವಾನೀಸ್ ಅಥಾರಿಟೀಸ್ಗಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ದ್ವೀಪಗಳು ಕೂಡ ತಮ್ಮದು ಅಂತ ಹೇಳಿ ತಮ್ಮ ಕ್ಲೇಮನ್ನು ಮಾಡ್ತಾ ಇದ್ದಾವೆ. ಇದಕ್ಕೆ ಒಂದೇ ಒಂದು ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಇರುವಂಥ ತೈಲ ನಿಕ್ಷೇಪಗಳು ಇದೆ ಅಂತ ಹೇಳಿ ಈ ಎಲ್ಲ ದೇಶಗಳು ಭಾವಿಸೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಚೈನಾ ಮತ್ತು ತೈವಾನ್ ಈ ದೇಶಗಳು ಕೂಡ ಈಗ ಜಪಾನ್ನ ಮೇಲೆ ಪ್ರೆಷರ್ ಅನ್ನ ಆಗ್ತಾ ಇದ್ದಾವೆ. ಈ ದ್ವೀಪಗಳು ತಮ್ಮದು ಅಂತ ಹೇಳಿ ಕ್ಲೇಮ್ ಅನ್ನ ಮಾಡ್ತಾ ಇದ್ದಾವೆ. ನಂತರದಲ್ಲಿ ಈ ಕಡೆ ಚೈನಾ ಯಾಕೆ ಕ್ಲೇಮ್ ಮಾಡ್ತಿದೆ ಅನ್ನೋದನ್ನ ನೋಡೋದಾದ್ರೆ ಈ ತೈಲ ನಿಕ್ಷೇಪಗಳ ವಿಚಾರವಾಗಿ ಹೊರತು ಮುಂಚೆ 1895ರ ಸುಮಾರಿನಲ್ಲಿ ಸೀನೋ ಜಪಾನೀಸ್ ವಾರ್ ಆಗುತ್ತೆ. ಈ ಒಂದು ಯುದ್ಧದ ಮೂಲಕವಾಗಿ ತೈವಾನ್ ಜಪಾನ್ನ ಪಾಲಾಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ತೈವಾನ್ ಜಪಾನ್ನ ಕಂಟ್ರೋಲ್ನಲ್ಲಿ, ಜಪಾನ್ ಅಂಡರ್ನಲ್ಲಿ, ಅಡ್ಮಿನಿಸ್ಟ್ರೇಷನ್ನಲ್ಲಿ ಇರುತ್ತೆ. ನಂತರದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಟ್ರೀಟೀಸ್ ಏನಾಗುತ್ತೆ 1951ರಲ್ಲಿ, ಆಗ ತೈವಾನ್ನ ವಾಪಸ್ ಕೊಡಬೇಕಾಗಿರುತ್ತೆ ಚೈನಾಕ್ಕೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜಪಾನ್ ಕೇವಲ ತೈವಾನನ್ನು ಮಾತ್ರ ಕೊಡುತ್ತೆ, ಅದರ ಜೊತೆ ಇರುವಂಥ ಐಲ್ಯಾಂಡ್ಸ್ಗಳನ್ನು, ಏನು ನ್ಯಾನ್ಸಿ ಶೋಟೋ ಐಲ್ಯಾಂಡ್ಸ್ ಇದೆ ಅಥವಾ ರೀಕ್ಯೂ ಐಲ್ಯಾಂಡ್ಸ್ ಅಂತ ಏನು ಕರಿತೀವಿ, ಅಥವಾ ಇದರೊಳಗೆ ಬರುವಂಥ ಸೆನ್ಕಾಕು ಐಲ್ಯಾಂಡ್ಸ್ ಏನಿದೆ ಇದನ್ನು ವಾಪಸ್ ಕೊಟ್ಟಿಲ್ಲ ನಮಗೆ ಅಂತ ಹೇಳಿ ಈಗ ಚೈನಾ ಖ್ಯಾತೆ ತೆಗಿತಾ ಇದೆ. ಇಷ್ಟು ಪಾಯಿಂಟ್ಸ್ಗಳು ನೀವು ನೆನ್ಪಿಟ್ಕೊಂಡಿರಬೇಕು. ಮುಂದಾಗಿ ಜಪಾನ್ ಏನು ಕ್ಲೇಮ್ ಮಾಡುತ್ತೆ ಅಂತ ಹೇಳಿದ್ರೆ ಟ್ರೀಟಿ ಆಫ್ ಸ್ಯಾನ್ ಫ್ರಾನ್ಸಿಸ್ಕೋ 1951 ಇದರ ವಿಚಾರವಾಗಿ ಹೋಗಿದೆ. ಆದರೆ ಸೆನ್ಕಾಕು ಐಲ್ಯಾಂಡ್ಸ್ ಜಪಾನ್ನ ಪರವಾಗಿ ಇದೆ ಅಂತ ಹೇಳಿ ಹೇಳ್ತಾರೆ. ಆದರೆ ಚೈನಾದ ಕ್ಲೇಮ್ ಏನು ಅಂತ ಹೇಳಿದ್ರೆ 1895ರಲ್ಲಿ ಸೈನೋ ಜಪಾನೀಸ್ ವಾರ್ನಲ್ಲಿ ತೈವಾನ್ ಜಪಾನ್ ಪಾಲಾಗಿರುತ್ತೆ. ನಂತರದಲ್ಲಿ ತೈವಾನನ್ನು ವಾಪಸ್ ಕೊಡ್ತಾರೆ ಟ್ರೀಟಿ ಆಫ್ ಸ್ಯಾನ್ ಫ್ರಾನ್ಸಿಸ್ಕೋ ಮೂಲಕವಾಗಿ. ಆದರೆ ಆ ಸಂದರ್ಭದಲ್ಲಿ ಕೇವಲ ತೈವಾನ್ನ ಮಾತ್ರ ನೀವು ರಿಟರ್ನ್ ಮಾಡಿದ್ದೀರಾ, ಆದರೆ ಅದರ ಜೊತೆ ಇರುವಂಥ ಐಲ್ಯಾಂಡ್ಸ್ಗಳನ್ನು, ಅಂದರೆ ಸೆನ್ಕಾಕು ಐಲ್ಯಾಂಡ್ಸ್ಗಳನ್ನು ಕೂಡ ನೀವು ರಿಟರ್ನ್ ಮಾಡಬೇಕಿತ್ತು. ಆದರೆ ಸೆನ್ಕಾಕು ಐಲ್ಯಾಂಡ್ಸ್ಗಳನ್ನು ತೈವಾನ್ನ ಜೊತೆ ನೀವು ರಿಟರ್ನ್ ಮಾಡಿಲ್ಲ. ಆದ್ರಿಂದಾಗಿ ಪ್ರಸ್ತುತ ಸಂದರ್ಭದಲ್ಲಿ ಈಗ ತೈವಾನ್ ಮತ್ತು ಚೈನಾ ಜಪಾನ್ನ ಮೇಲೆ ಪ್ರೆಷರ್ ಅನ್ನು ಆಗ್ತಾ ಇದೆ. ಈ ಐಲ್ಯಾಂಡ್ಸ್ಗಳು ತಮ್ಮದು ಅಂತ ಹೇಳಿ ಈಗ ನಿಮಗೆ ಈ ಸೆನ್ಕಾಕು ಐಲ್ಯಾಂಡ್ಸ್ಗಳ ವಿಚಾರವಾಗಿ, ಇದರ ಕ್ಲೇಮ್ನ ವಿಚಾರವಾಗಿ ಅರ್ಥವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಚೈನಾದ ಕ್ಲೇಮ್ ಮತ್ತು ಜಪಾನ್ನ ಕ್ಲೇಮ್ ನೀವು ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಉತ್ತರಗಳನ್ನು ಬರೆತಿರುವಂಥ ಸಂದರ್ಭದಲ್ಲಿ ಒಂದು ಎರಡು ಲೈನ್ಗಳಲ್ಲಿ, ನಂತರದಲ್ಲಿ ಫಿಲಿಮ್ಸ್ನ ವಿಚಾರವಾಗಿ ಬಂದರೆ ಈ ಐಲ್ಯಾಂಡ್ಸ್ಗಳು ಲೊಕೇಟೆಡ್ ಆಗಿರುವಂಥದ್ದು ಎಲ್ಲಿ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಇಲ್ಲಿ ಬರುವಂಥ ಹೆಸರುಗಳನ್ನು ನೀವು ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ನ್ಯಾನ್ಸಿ ಶೋಟೋ ಐಲ್ಯಾಂಡ್ಸ್ಗಳನ್ನು ಕೂಡ ರೀಕ್ಯೂ ಐಲ್ಯಾಂಡ್ಸ್ ಅಂತ ಹೇಳಿ ಕರೀತಾರೆ. ಇದರಲ್ಲೇ ಬರುವಂಥದ್ದು ಸೆನ್ಕಾಕು ಐಲ್ಯಾಂಡ್ಸ್. ಸೆನ್ಕಾಕು ಐಲ್ಯಾಂಡ್ಸ್ಗಳ ವಿಚಾರವಾಗಿ ಮಾತನಾಡಿದೆ ಆದರೆ ಸೆನ್ಕಾಕು ಐಲ್ಯಾಂಡ್ಸ್ ಒಳಗಡೆನೆ 8 ದ್ವೀಪಗಳ ಗುಂಪಿದೆ. ಈ 8 ದ್ವೀಪಗಳು ಕೂಡ 8 ಜನನಿಬಿಡ ದ್ವೀಪಗಳಾಗಿದ್ದಾವೆ ಮತ್ತು ಇಲ್ಲಿ ಸೀರೀಸ್ ಆಫ್ ರಾಕ್ಸ್ ಅಂದರೆ ಬಂಡೆಗಳ ಸರಪಳಿ ಇದೆ ಮತ್ತು ಇದರ ಏರಿಯಾ, ಇದರ ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳಿದ್ರೆ 7 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಇಶ್ಯೂನ ಬಗ್ಗೆ ಸೆನ್ಕಾಕು ಐಲ್ಯಾಂಡ್ಸ್ನ ವಿಚಾರವಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಈಗ ನಾವು ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ನ ಹೈಲೈಟ್ಸ್ಗಳ ಪಾಯಿಂಟ್ಗಳನ್ನ ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಜಪಾನ್ನಲ್ಲಿ ಒಂದು ಲೋಕಲ್ ಕೌನ್ಸಿಲ್ ಅಂದರೆ ಅಲ್ಲಿಯ ಸ್ಥಳೀಯ ಮಂಡಳಿ ಈಗ ಏನು ಮಾಡ್ತಿದೆ ಅಂತ ಹೇಳಿದ್ರೆ ಈ ಸೆನ್ಕಾಕು ಐಲ್ಯಾಂಡ್ಸ್ಗಳನ್ನ ರಿನೇಮ್ ಮಾಡೋದಕ್ಕೆ, ಮರುನಾಮಕರಣ ಮಾಡೋದಕ್ಕೆ ಮುಂದಾಗಿದೆ ಮತ್ತು ಮರುನಾಮಕರಣ ಮಾಡಿದೆ. ಇದರ ವಿಚಾರವಾಗಿ ಈಗ ಚೈನಾ ಮತ್ತು ತೈವಾನ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಈ ಒಂದು ಪ್ರೋಸೆಸ್ ಕಾನೂನುಬಾಹಿರ, ಇಲ್ಲೀಗಲ್ ಆಗಿದೆ ಮತ್ತು ಸೀರಿಯಸ್ ಪ್ರೊವೊಕೇಶನ್ ಅಂತ ಹೇಳಿದ್ರೆ ಗಂಭೀರ ಪ್ರಚೋದನೆ ಮಾಡ್ತಾ ಇದೆ ಅಂತ ಹೇಳಿ ಈ ಎರಡು ದೇಶಗಳು, ಚೈನಾ ಮತ್ತು ತೈವಾನ್, ಈ ಸೆನ್ಕಾಕು ಐಲ್ಯಾಂಡ್ಸ್ಗಳ ವಿಚಾರವಾಗಿ ಖಂಡಿಸ್ತಾ ಇದೆ. ನಾನು ಮುಂಚೆ ಹೇಳಿದಂತೆ ಈ ಒಂದು ಸೆನ್ಕಾಕು ಐಲ್ಯಾಂಡ್ಸ್ಗಳಿಗೆ ಚೈನಾ ಏನಂತ ಹೇಳಿ ಕರೀತೆ ಅಂತ ಹೇಳಿದ್ರೆ ಡಿಯೋಯೂಸ್ ಅಂತ ಹೇಳಿ ಕರೆಯುತ್ತೆ. ನಂತರದಲ್ಲಿ ತೈವಾನ್ ಏನಂತ ಕರೀತೆ ಅಂತ ಹೇಳಿದ್ರೆ ಸೆನ್ಕಾಕು ಐಲ್ಯಾಂಡ್ಸ್ ಅಂತ ಹೇಳಿನೇ ಕರೆಯುತ್ತೆ. ನಂತರದಲ್ಲಿ ನಾನು ಹೇಳಿದೆ ಜಪಾನ್ನ ಕಂಟ್ರೋಲಲ್ಲಿ ಈ ಸೆನ್ಕಾಕು ಐಲ್ಯಾಂಡ್ಸ್ಗಳು ಇದಾವೆ ಅಂತ ಹೇಳಿ. ಯಾವ ಒಂದು ಸಿಟಿಯ ಕೆಳಗಡೆ ಬರುತ್ತೆ ಈ ಸೆನ್ಕಾಕು ಐಲ್ಯಾಂಡ್ಸ್ನ ಕಂಟ್ರೋಲ್ ಅಂತ ಹೇಳಿದ್ರೆ ಇಶಿಗಾಕಿ ಸಿಟಿ ಅಂತ ಹೇಳಿ ಇದೆ. ಈಗ ಇದರ ಲೋಕಲ್ ಅಸೆಂಬ್ಲಿ ಸೆನ್ಕಾಕು ದ್ವೀಪಗಳ ಹೆಸರನ್ನು ಟೋನೋಶಿರೋ ಎಂಬ ಹೆಸರಿನಿಂದ ಈಗ ಟೊನೋಶಿರೋ ಸೆನ್ಕಾಕು ಅಂತ ಹೇಳಿ ಕರೆದಿದೆ. ಏಕೆ ಕರೆದಿದೆ ಅಂತ ಹೇಳಿದ್ರೆ, ಏಕೆ ರಿನೇಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಸೆನ್ಕಾಕು ಐಲ್ಯಾಂಡ್ಸ್ಗಳ ವಿಚಾರವಾಗಿ, ಇದರ ಹೆಸರಿನ ವಿಚಾರವಾಗಿ ಇರುವಂತಹ ಕನ್ಫ್ಯೂಷನ್ ಅನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈಗ ಅವರ ಸಿಟಿ ಹೆಸರನ್ನ, ಟೊನೋಶಿರೋ ಹೆಸರನ್ನ ಸೆನ್ಕಾಕು ಐಲ್ಯಾಂಡ್ಸ್ಗಳ ಜೊತೆಗೆ ಟ್ಯಾಗ್ ಮಾಡೋದ್ರ ಮುಖಾಂತರವಾಗಿ ಟೊನೋಶಿರೋ ಸೆನ್ಕಾಕು ಐಲ್ಯಾಂಡ್ಸ್ ಅಂತ ಹೇಳಿ ರಿನೇಮ್ ಮಾಡೋದ್ರಿಂದ ನಮ್ಮಲ್ಲಿ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ ಅಂತ ಹೇಳಿ ಜಪಾನ್ ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ. ನಂತರದಲ್ಲಿ ಈಗ ಲೋಕಲ್ ಕೌನ್ಸಿಲ್ ಏನು ಹೆಸರನ್ನ ಚೇಂಜ್ ಮಾಡಿದೆ, ಇದರ ವಿಚಾರವಾಗಿ ಈಗ ಚೈನಾ ತಗಾದೆಯನ್ನು ತೆಗೆದಿದೆ.
ತೆಗೆದಿದೆ. ಚೈನಾ ಮತ್ತು ತೈವಾನ್ ದೇಶಗಳು ತಗಾದೆಯನ್ನು ತೆಗೆದಿದ್ದಾವೆ ಮತ್ತು ಜಪಾನ್ ಈ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಡೆಸಿಗ್ನೇಷನ್ ಬಿಲನ್ನು ಪಾಸ್ ಮಾಡುವಂಥದ್ದು ಚೈನಾಗೆ ಪ್ರೊವೊಕೇಷನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಗಂಭೀರ ಪ್ರಚೋದನೆ ಮಾಡ್ತಿದೆ ಅಂತ ಹೇಳಿ ಚೈನಾದ ಫಾರಿನ್ ಮಿನಿಸ್ಟ್ರಿ ಆಫ್ ಸ್ಪೋಕ್ಸ್ ಮನ್ ತಮ್ಮ ಸ್ಟೇಟ್ಮೆಂಟ್ನಲ್ಲಿ ತಿಳಿಸಿದ್ದಾರೆ. ನಂತರದಲ್ಲಿ ತೈವಾನ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ ಈ ಡಯೂ ದ್ವೀಪಗಳು ಏನಿದ್ದಾವೆ ಇದರ ಸಾರ್ವಭೌಮತ್ವ ತೈವಾನ್ಗೆ ಸೇರಿದೆ, ಆದ್ರಿಂದಾಗಿ ಈ ಸಂಗತಿಯನ್ನು ಬದಲಾಯಿಸುವುದಕ್ಕೆ ಜಪಾನ್ಗೆ ಅಧಿಕಾರವಿಲ್ಲ ಮತ್ತು ಈ ಒಂದು ಕ್ರಮವನ್ನು ನಾವು ಮಾನ್ಯ ಮಾಡೋದಿಲ್ಲ, ಇದು ಇನ್ವ್ಯಾಲಿಡ್ ಆಗಿದೆ ಅಂತ ಹೇಳಿ ತೈವಾನ್ ನಲ್ಲೂ ಕೂಡ ಸೆನ್ಕಾಕು ಐಲ್ಯಾಂಡ್ಸ್ ಗಳ ವಿಚಾರವಾಗಿ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ನೀವು ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೊಂಡಿರಬೇಕಾದಂತದ್ದು ಈ ಸೆನ್ಕಾಕು ಐಲ್ಯಾಂಡ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿ, ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿ, ಮತ್ತು ಯಾವ ಯಾವ ದೇಶಗಳು ಈ ದ್ವೀಪಗಳ ವಿಚಾರವಾಗಿ ಅಸೋಸಿಯೇಟೆಡ್ ಆಗಿದೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ ಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಎಕ್ಸೋಟಿಕ್ ಸ್ಪೀಷೀಸ್ ಗಳ ವಿಚಾರವಾಗಿ ಸ್ಮಗ್ಲಿಂಗ್ ನ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ವನ್ಯಜೀವಿಗಳ ಕಳ್ಳ ಸಾಗಾಣಿಕೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ಎಕ್ಸೋಟಿಕ್ ಸ್ಪೀಷೀಸ್ ಅಂದ್ರೆ ಏನು ಮತ್ತು ಸೈಟ್ಸ್ ನ ವಿಚಾರವಾಗಿ, ಸೈಟ್ಸ್ ಅಂತ ಹೇಳಿದ್ರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಷೀಸ್ ಆಫ್ ವೈಲ್ಡ್ ಫೌನಾ ಅಂಡ್ ಫ್ಲೋರಾ ಅಂತ ಹೇಳಿ, ಅಂದ್ರೆ ಇದರಲ್ಲೂ ಕೂಡ ಟ್ರೇಡ್ ಅನ್ನ ಇಂಟರ್ನ್ಯಾಷನಲ್ ಸ್ಪೀಷೀಸ್ ಗಳ ವಿಚಾರವಾಗಿ ಟ್ರೇಡ್ ಅನ್ನ ಬಾಯ್ಕಟ್ ಮಾಡಲಾಗಿದೆ. ಈ ಹಿನ್ನೆಲೆಯನ್ನ ಇಟ್ಕೊಂಡು ನಾವು ಈ ಒಂದು ಆರ್ಟಿಕಲ್ ನ ಚರ್ಚೆ ಮಾಡೋಣ. ನಂತರದಲ್ಲಿ ಈ ಒಂದು ಆರ್ಟಿಕಲ್ ನ ನೀವು GS3 ಕಡೆ ಬರುವಂತಹ ಕನ್ಸರ್ವೇಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಈ ಒಂದು ಟಾಪಿಕ್ ನ ಕಡೆ ನೀವು ನೋಟ್ಸ್ ಮಾಡ್ಕೊಬಹುದು. ಮತ್ತು ಈ ಒಂದು ಆರ್ಟಿಕಲ್ ಅಪಿಯರ್ ಆಗಿರುವಂತದ್ದು ಬೆಂಗಳೂರಿನ ಕೊನೆಯ ಪೇಜ್ ನಲ್ಲಿ, 14ನೇ ಪೇಜ್ ನಲ್ಲಿ ಈ ಒಂದು ಆರ್ಟಿಕಲ್ ಅಪಿಯರ್ ಆಗಿದೆ. ಮೊದಲನೇದಾಗಿ ಎಕ್ಸಾಟಿಕ್ ಸ್ಪೀಷೀಸ್ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ, ಎಕ್ಸಾಟಿಕ್ ಸ್ಪೀಷೀಸ್ ಗಳನ್ನ ಇನ್ವೇಸಿವ್ ಸ್ಪೀಷೀಸ್ ಅಂತ ಹೇಳಿ ಕೂಡ ಕರೀತಾರೆ ಮತ್ತು ಏಲಿಯನ್ ಸ್ಪೀಷೀಸ್ ಅಂತ ಹೇಳಿ ಕೂಡ ಕರೀತಾರೆ. ಯಾಕೆ ಈ ರೀತಿನಲ್ಲಿ ಕರೀತಾರೆ ಅಂತ ಹೇಳಿದ್ರೆ, ಅವುಗಳು ಈ ಸ್ಪೀಷೀಸ್ ಗಳ ಸಾಮಾನ್ಯ ವಿತರಣೆ ಅಂದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಬಿಟ್ಟು ಬೇರೆ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಅದನ್ನ ಪರಿಚಯ ಮಾಡಿದ್ರೆ, ಇಂಟ್ರೊಡ್ಯೂಸ್ ಮಾಡಿದ್ರೆ, ಆಗ ಈ ಸ್ಪೀಷೀಸ್ ಗಳನ್ನ ಏಲಿಯನ್ ಸ್ಪೀಷೀಸ್ ಅಥವಾ ಇನ್ವೇಸಿವ್ ಸ್ಪೀಷೀಸ್ ಅಥವಾ ಎಕ್ಸಾಟಿಕ್ ಸ್ಪೀಷೀಸ್ ಅಂತ ಹೇಳಿ ಕರೀತಾರೆ. ಮುಖ್ಯವಾಗಿ ಇನ್ವೇಸಿವ್ ಅಂತ ಹೇಳಿ ಆಕ್ರಮಣಕಾರಿ ಅಂತ ಹೇಳಿ ಏಕೆ ಕರೀತಾರೆ ಅಂತ ಹೇಳಿದ್ರೆ, ಈ ಸ್ಪೀಷೀಸ್ ಗಳ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಬಿಟ್ಟು ಔಟ್ಸೈಡ್ ಏರಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಅವು ಇನ್ವೇಸಿವ್ ಅಂತ ಹೇಳಿದ್ರೆ ಆಕ್ರಮಣಕಾರಿ ಆಗ್ತವೆ. ಏಕೆ ಆಕ್ರಮಣಕಾರಿ ಆಗ್ತವೆ ಅಂತ ಹೇಳಿದ್ರೆ, ಅವುಗಳು ತಮ್ಮ ಸರ್ವೈವಲ್ ಗೋಸ್ಕರ ಅಂದ್ರೆ ಸ್ಥಳೀಯ ಪ್ರಭೇದಗಳ ಜೊತೆಗೆ ಸ್ಪರ್ಧೆ ಮಾಡೋದಕ್ಕೋಸ್ಕರ ಹೆಚ್ಚು ಆಕ್ರಮಣಕಾರಿ ಆಗ್ತವೆ. ಮತ್ತು ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಕಾಲಜಿಕಲ್ ಬ್ಯಾಲೆನ್ಸ್ ಅಪ್ಸೆಟ್ ಆಗುತ್ತೆ ಅಂತ ಹೇಳಿದ್ರೆ ಅಸಮತೋಲನ ಉಂಟಾಗುತ್ತೆ ನಮ್ಮ ಪರಿಸರದಲ್ಲಿ. ಆದ್ರಿಂದಾಗಿ ಎಕ್ಸಾಟಿಕ್ ಸ್ಪೀಷೀಸ್ ಅಥವಾ ಏಲಿಯನ್ ಸ್ಪೀಷೀಸ್ ಗಳ ಇಂಟ್ರಡಕ್ಷನ್ ಏನಿದೆ ಮತ್ತೊಂದು ಪ್ರದೇಶಕ್ಕೆ, ಅದು ಹಾರ್ಮ್ಫುಲ್ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಮತ್ತೊಂದು ಟಾಪಿಕ್, ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ನಮ್ಮ ಪ್ಲೀಸ್ ಪಾಯಿಂಟ್ ಆಫ್ ದಿನಿಂದ ಸೈಟ್ಸ್. ಸೈಟ್ಸ್ ಅಂತ ಹೇಳಿದ್ರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಷೀಸ್ ಆಫ್ ವೈಲ್ಡ್ ಫಾನಾ ಅಂಡ್ ಫ್ಲೋರಾ ಅಂತ ಹೇಳಿ ಸೈಟ್ಸ್ ಅನ್ನುವಂಥದ್ದು ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಆಗಿದೆ. ನಂತರದಲ್ಲಿ ಇದು ಎಸ್ಟಾಬ್ಲಿಷ್ ಆದಂಥದ್ದು ಸೈನ್ ಆದಂಥದ್ದು 1973. ಇದನ್ನು ಅಡ್ಮಿನಿಸ್ಟರ್ ಮಾಡುವಂಥದ್ದು UNEP ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಮತ್ತು ಸೆಕ್ರೆಟರಿಯೇಟ್ ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಜಿನೀವಾ ಸ್ವಿಟ್ಜರ್ಲೆಂಡ್ನಲ್ಲಿ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ಇದರ ಕೆಳಗಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಸೈಟ್ಸ್ನ ಅಗ್ರಿಮೆಂಟ್ನ ಕೆಳಗಡೆ ಕಮರ್ಷಿಯಲ್ ಟ್ರೇಡನ್ನು ಬ್ಯಾನ್ ಮಾಡಲಾಗಿದೆ ಕೆಲವೊಂದು ಅನಿಮಲ್ಸ್ಗಳ ವಿಚಾರವಾಗಿ, ವೈಲ್ಡ್ ಅನಿಮಲ್ಸ್ ಮತ್ತು ಪ್ಲಾಂಟ್ ಸ್ಪೀಷೀಸ್ಗಳ ವಿಚಾರವಾಗಿ ವರ್ಲ್ಡ್ ವೈಡ್ ಕಮರ್ಷಿಯಲ್ ಟ್ರೇಡನ್ನು ಅಂದರೆ ವಾಣಿಜ್ಯ ವ್ಯಾಪಾರವನ್ನು ರೆಗ್ಯುಲೇಟ್ ಮಾಡ್ತಾರೆ. ರೆಗ್ಯುಲೇಟ್ ಅಂತ ಹೇಳಿದ್ರೆ ನಿಯಂತ್ರಣ ಮಾಡ್ತಾರೆ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ವೈಲ್ಡ್ ಲೈಫ್ ಟ್ರೇಡ್ನ ಮೇಲೆ ಅಂದರೆ ವೈಲ್ಡ್ ಲೈಫ್ ಸ್ಪೀಷೀಸ್ಗಳ ಟ್ರೇಡ್ ಅಂದರೆ ವ್ಯಾಪಾರದ ಮೇಲೆ ಈ ರೀತಿಯಲ್ಲಿ ನಿಯಂತ್ರಣ ತಂದಿದ್ದೇ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಎಂಡೇಂಜರ್ಡ್ ಸ್ಪೀಷೀಸ್ಗಳು ಇರ್ಬೋದು ಅಥವಾ ವಲ್ನರೇಬಲ್ ಸೆಕ್ಷನ್ ಅಲ್ಲಿ ಇರುವಂತಹ ಸ್ಪೀಷೀಸ್ಗಳು ಇರ್ಬೋದು, ಅವುಗಳ ಟ್ರೇಡ್ ಅನ್ನು ಕೂಡ ರೆಗ್ಯುಲೇಟ್ ಮಾಡೋದಕ್ಕೆ ಈ ಒಂದು ಸೈಟ್ಸ್ ಅಗ್ರಿಮೆಂಟ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ನಮಗೆ ಸಹಾಯ ಮಾಡುತ್ತೆ. ನಂತರದಲ್ಲಿ ಇದರ ಕೆಳಗಡೆ 3 ಅಪೆಂಡಿಕ್ಸ್ಗಳು ಬರ್ತವೆ, Appendix 1, Appendix 2 ಮತ್ತು Appendix 3 ಅಂತ ಹೇಳಿ. Appendix 1 ನಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ್ಯಾವ ಸ್ಪೀಷೀಸ್ಗಳು ಎಕ್ಸ್ಟಿನ್ಷನ್ ಡೇಂಜರ್ ನಲ್ಲಿ ಇದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ Appendix 1 ಕೆಳಗಡೆ ಲಿಸ್ಟ್ ಮಾಡ್ತಾರೆ ಮತ್ತು ಇವುಗಳ ವಿಚಾರವಾಗಿ ಕಮರ್ಷಿಯಲ್ ಟ್ರೇಡ್ ಅನ್ನ ಕಂಪ್ಲೀಟ್ ಆಗಿ ಪ್ರೊಹಿಬಿಟ್ ಮಾಡ್ತಾರೆ. ಆದರೆ Appendix 1 ಕಡೆ ಬರುವಂತಹ ಸ್ಪೀಷೀಸ್ಗಳ ವಿಚಾರವಾಗಿ ಟ್ರೇಡ್ನ ವಿಚಾರವಾಗಿ ಇರುವಂತಹ ಒಂದೇ ಒಂದು ಎಕ್ಸೆಪ್ಷನ್ ಏನು ಅಂತ ಹೇಳಿದ್ರೆ, ಸೈಂಟಿಫಿಕ್ ಅಥವಾ ಎಜುಕೇಷನ್ ರೀಸನ್ಸ್ಗಳ ವಿಚಾರವಾಗಿ ಅಥವಾ ಎಕ್ಸ್ಟ್ರಾಡಿನರಿ ಸಿಚುವೇಶನ್ ರೈಸ್ ಆದಂತಹ ಸಂದರ್ಭದಲ್ಲಿ ಟ್ರೇಡ್ನ ಮಾಡಬೇಕು ಅಂತ ಹೇಳಿದ್ರೆ ಆಗ ಚಾನ್ಸ್ ಇದೆ. ಆದರೆ ಬೇರೆ ವಿಚಾರಗಳಿಗೆ ಕಮರ್ಷಿಯಲ್ ಟ್ರೇಡನ್ನು Appendix 1 ಕಡೆ ಬರುವಂತಹ ಸ್ಪೀಷೀಸ್ಗಳ ವಿಚಾರವಾಗಿ ಪ್ರೊಹಿಬಿಟ್ ಮಾಡಿದ್ದಾರೆ. ನಂತರದಲ್ಲಿ ಬರುವಂಥದ್ದು Appendix 2 ಸ್ಪೀಷೀಸ್. ಇದರ ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರೆಗ್ಯುಲೇಟ್ ಮಾಡ್ತಾರೆ ಟ್ರೇಡನ್ನು. ರೆಗ್ಯುಲೇಟ್ ಅಂತ ಹೇಳಿದ್ರೆ ನಿಯಂತ್ರಣಕ್ಕೆ ತರ್ತಾರೆ. ಒಂದು ಪಕ್ಷ ನಿಯಂತ್ರಣಕ್ಕೆ ತರದೇ ಇದ್ದಂಥ ಸಂದರ್ಭದಲ್ಲಿ ಆ ಎಲ್ಲ ಸ್ಪೀಷೀಸ್ಗಳು ಎಕ್ಸ್ಟೆನ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ ಕಾರಣದಿಂದಾಗಿ Appendix 2 ಕೆಳಗಡೆ ಯಾವ್ಯಾವ ಸ್ಪೀಷೀಸ್ಗಳು ಎಕ್ಸ್ಟೆನ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂದರೆ ಥ್ರೆಟನ್ ಆಗಿರೋದಿಲ್ಲ, ಅಕಸ್ಮಾತ್ ಟ್ರೇಡನ್ನು ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಎಕ್ಸ್ಟೆನ್ಷನ್ ಸ್ಟೇಜನ್ನು ರೀಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದನ್ನು ತಡೆಯೋದಕ್ಕೋಸ್ಕರ ಈ ಸ್ಪೀಷೀಸ್ಗಳನ್ನು
ಅಪೆಂಡಿಕ್ಸ್ ಟೂ ಕೆಳಗಡೆ ಲಿಸ್ಟ್ ಮಾಡ್ತಾರೆ. ನಂತರದಲ್ಲಿ ಬರುವಂಥದ್ದು ಅಪೆಂಡಿಕ್ಸ್ ತ್ರೀ ಸ್ಪೀಷೀಸ್. ಇದರ ಕೆಳಗಡೆ ಯಾವುದಾದ್ರೂ ಒಂದು ಸ್ಪೀಷೀಸ್ನ ಒಂದು ಕಂಟ್ರಿ ಸೇಫ್ ಮಾಡ್ತಾ ಇದೆ ಅಂತ ಹೇಳಿ, ಸೇವ್ ಮಾಡ್ತಿದೆ ಅಂತ ಹೇಳಿ ನೋಡೋಣ, ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ಅಂದ್ಕೋಣ. ಆ ಸಂದರ್ಭದಲ್ಲಿ ಆ ದೇಶ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬೇರೆ ದೇಶಗಳಿಂದ ಸಹಾಯಕ್ಕಾಗಿ ಪಿಟಿಷನ್ನ ಫೈಲ್ ಮಾಡುತ್ತೆ. ಇದರ ವಿಚಾರವಾಗಿ ನೀವು ಈ ಸ್ಪೀಷೀಸ್ಗಳ ವಿಚಾರವಾಗಿ ಇಂಟರ್ನ್ಯಾಷನಲ್ ಟ್ರೇಡನ್ನು ಮಾಡಬೇಡಿ ಅಂತ ಹೇಳಿ ರಿಕ್ವೆಸ್ಟನ್ನು ಮಾಡ್ಕೊಳುತ್ತೆ. ಆ ಥರದ ಸ್ಪೀಷೀಸ್ಗಳನ್ನು ಅಪೆಂಡಿಕ್ಸ್ ತ್ರೀ ಸ್ಪೀಷೀಸ್ನ ಕೆಳಗಡೆ ಲಿಸ್ಟ್ ಮಾಡಲಾಗುತ್ತೆ. ಇಲ್ಲಿ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು, ಹೈಯೆಸ್ಟ್ ಪ್ರೊಟೆಕ್ಷನ್ ನಾವು ನೀಡಿರುವಂಥದ್ದು ಅಪೆಂಡಿಕ್ಸ್ ಒನ್ನ ಕೆಳಗಡೆ. ಇಷ್ಟು ಈ ಕ್ಲಾಸಿಫಿಕೇಶನ್ನ ವಿಚಾರವಾಗಿ, ಸೈಡ್ಸ್ನ ಕೆಳಗಡೆ ಬರುವಂಥ ಕ್ಲಾಸಿಫಿಕೇಶನ್ನ ವಿಚಾರವಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಈಗ ನಾವು ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ನ ಚರ್ಚೆಗೆ ಮುಂದಾಗಿದ್ದೆ ಆದರೆ, ಈಗ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಂತ ಹೇಳಿದ್ರೆ ಡೈರೆಕ್ಟೊರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ DRI ವೈಲ್ಡ್ ಲೈಫ್ ಸ್ಮಗ್ಲಿಂಗ್ನ ವಿಚಾರವಾಗಿ ಅಂತ ಹೇಳಿದ್ರೆ, ವನ್ಯಜೀವಿಯ ಕಳ್ಳ ಸಾಗಾಣಿಕೆ ವಿಚಾರವಾಗಿ ಇಬ್ಬರು ವ್ಯಕ್ತಿಗಳನ್ನು ಬಂಧನ ಮಾಡಿದ್ದಾರೆ. ಬಾಂಗ್ಲಾದೇಶದಿಂದ ಕೋಲ್ಕತ್ತಾಗೆ ಎಕ್ಸಾಟಿಕ್ ಸ್ಪೀಷೀಸ್ಗಳನ್ನು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಎಕ್ಸಾಟಿಕ್ ಸ್ಪೀಷೀಸ್ಗಳನ್ನು DRI ವಶಕ್ಕೆ ಪಡ್ಕೊಂಡಿದೆ. ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಏನು ತಿಳ್ಕೊಂಡಿರಬೇಕಾಗುತ್ತೆ ಅಂತ ಹೇಳಿದ್ರೆ, ಯಾವ ಯಾವ ಸ್ಪೀಷೀಸ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ಆ ಸ್ಪೀಷೀಸ್ಗಳ IUCN ರೆಡ್ ಲಿಸ್ಟ್ನಲ್ಲಿ ಇರುವಂಥ ಸ್ಟೇಟಸ್ ಏನು ಅನ್ನುವಂಥದ್ದು ನಮಗೆ ಪ್ಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಇಲ್ಲಿ 22 ಎಕ್ಸಾಟಿಕ್ ಸ್ಪೀಷೀಸ್ಗಳನ್ನು ಇಕ್ಕಟ್ಟಾದ ಪಂಜರಗಳಲ್ಲಿ ಇರಿಸಲಾಗಿತ್ತು. ಈ ಸ್ಪೀಷೀಸ್ಗಳ ಬಗ್ಗೆ ಹೇಳೋದಾದರೆ, ಯಾವ್ಯಾವ ಸ್ಪೀಷೀಸ್ಗಳು ಇತ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಹ್ಯಾಸಿನ್ ಮಕಾವು, ನಂತರದಲ್ಲಿ ಪೆಸ್ಕ್ವಟ್ ಪ್ಯಾರಟ್, ಸಿವಿಯ ಮಕಾವು, ನಂತರದಲ್ಲಿ ಹಾನ್ಸ್ ಮಕಾವು ಅಂತ ಹೇಳಿ ಈ ನಾಲ್ಕು ಬರ್ಡ್ ಸ್ಪೀಷೀಸ್ಗಳು ಇತ್ತು. ನಂತರದಲ್ಲಿ ಇವುಗಳ IUCN ರೆಡ್ ಲಿಸ್ಟ್ನ ಸ್ಟೇಟಸ್ನ ನೋಡೋದಾದರೆ, ಹ್ಯಾಸಿನ್ ಮಕಾವು ಬರುವಂಥದ್ದು ವಲ್ನರೆಬಲ್ ಲಿಸ್ಟ್ನ ಕೆಳಗಡೆ, IUCN ರೆಡ್ ಲಿಸ್ಟ್ನಲ್ಲಿ ಇರುವಂಥ ಸ್ಟೇಟಸ್ ವಲ್ನರೆಬಲ್ ಆಗಿದೆ. ನಂತರದಲ್ಲಿ ಪೆಸ್ಕ್ವಟ್ ಪ್ಯಾರಟ್ನ ಸ್ಟೇಟಸ್ ಕೂಡ ವಲ್ನರೆಬಲ್ ಆಗಿದೆ. ನಂತರದಲ್ಲಿ ಬರುವಂಥ ಸಿವಿಯ ಮಕಾವು ಮತ್ತು ಹಾನ್ಸ್ ಮಕಾವು ಇವುಗಳ ಸ್ಟೇಟಸ್ ಲೀಸ್ಟ್ ಕನ್ಸರ್ನ್ ಆಗಿದೆ. ಇಷ್ಟು ಪಾಯಿಂಟ್ಸ್ಗಳು ನೀವು ನೆನ್ಪಿಟ್ಕೊಂಡಿರಬೇಕು. ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಂಡಿರಬೇಕಾದಂಥದ್ದು, ಹ್ಯಾಸಿನ್ ಮಕಾವು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಏಕೆ ಅಂತ ಹೇಳಿದ್ರೆ, ಸೈಡ್ಸ್ನ ಕೆಳಗಡೆ ಕೂಡ ಇದಕ್ಕೆ ಹೈಯೆಸ್ಟ್ ಪ್ರೊಟೆಕ್ಷನ್ನ ನೀಡಿದ್ದಾರೆ, ಅಪೆಂಡಿಕ್ಸ್ ಒನ್ನ ಕೆಳಗಡೆ ಬರುತ್ತೆ. ಅದರಿಂದಾಗಿ ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರ ವಿಚಾರವಾಗಿ ಇದರ ರೆಡ್ ಲಿಸ್ಟ್ ಸ್ಟೇಟಸನ್ನು ನೋಡಿದೆ ಆದರೆ ನೀವು ನೆನ್ಪಿಕೊಂಡಿರಬೇಕು, ಇದು ವಲ್ನರೆಬಲ್ ಆಗಿದೆ ಮತ್ತು ಸೈಡ್ಸ್ನ ಲಿಸ್ಟ್ನ ಕೆಳಗಡೆ ಅಪೆಂಡಿಕ್ಸ್ ಒನ್ನ ಕೆಳಗಡೆ ಬರುತ್ತೆ. ಇವುಗಳ ಟ್ರೇಡ್ನ ವಿಚಾರವಾಗಿ ಕಂಪ್ಲೀಟಾಗಿ ಪ್ರೊಹಿಬಿಷನನ್ನು ಮಾಡಲಾಗಿದೆ, ಅಂದರೆ ಟ್ರೇಡನ್ನು ಅಂದರೆ ವ್ಯಾಪಾರವನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಲಾಗಿದೆ. ನಂತರದಲ್ಲಿ ಇದೇ ಆರ್ಟಿಕಲ್ನಲ್ಲಿ ಮುಂದುವರೆದು ಹೇಳ್ತಾರೆ, ವೆಸ್ಟ್ ಬೆಂಗಾಲ್ ಮತ್ತು ನಾರ್ತ್ ಈಸ್ಟರ್ನ್ ಇಂಡಿಯಾ ಇವುಗಳು ತುಂಬ ವಲ್ನರೆಬಲ್ ಏರಿಯಾಸ್ಗಳಾಗಿದ್ದಾವೆ ಸ್ಮಗ್ಲಿಂಗ್ನ ವಿಚಾರವಾಗಿ ಅಂತ ಹೇಳ್ತಾರೆ. ಏಕೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶಕ್ಕೆ ಮತ್ತು ಮ್ಯಾನ್ಮಾರ್ ಬಾರ್ಡರ್ಸ್ಗಳಿಗೆ ಹತ್ತಿರವಾಗಿದೆ. ಆದ ಕಾರಣದಿಂದಾಗಿ ವೆಸ್ಟ್ ಬೆಂಗಾಲ್ ಮತ್ತು ನಾರ್ತ್ ಈಸ್ಟರ್ನ್ ಇಂಡಿಯಾ ವಲ್ನರೆಬಲ್ ಏರಿಯಾಸ್ಗಳಾಗಿದ್ದಾವೆ ಕ್ರಾಸ್ ಬಾರ್ಡರ್ ವೈಲ್ಡ್ ಲೈಫ್ ಸ್ಮಗ್ಲಿಂಗ್ನ ವಿಚಾರವಾಗಿ ಅಂತ ಹೇಳಿ ಹೇಳ್ತಿದ್ದಾರೆ. ಮತ್ತು ಇದು ನಮ್ಮ ದೇಶಕ್ಕೆ ಇಂಪಾರ್ಟೆಂಟ್ ಕನ್ಸರ್ನ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ, ಝೂನೋಟಿಕ್ ಡಿಸೀಸ್ಗಳ ವಿಚಾರವಾಗಿ. ಝೂನೋಟಿಕ್ ಡಿಸೀಸ್ ಅಂತ ಹೇಳಿದ್ರೆ ಒಂದು ಪ್ರಾಣಿಯಿಂದ ಮನುಷ್ಯನಿಗೆ ಹರಡುವಂಥ ಡಿಸೀಸನ್ನು ಝೂನೋಟಿಕ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ H1N1 ಆಗಿರ್ಬೋದು, ಇದು ಹಂದಿಗಳಿಂದ ಮನುಷ್ಯರಿಗೆ ಸೋಂಕು ತಲುಪುತ್ತೆ. ನಂತರದಲ್ಲಿ COVID-19 ವಿಚಾರವಾಗಿ ಹೇಳೋದಾದರೂ ಕೂಡ, ಈಗಾಗಲೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರುವಂತೆ COVID-19 ಯಾವ ಒಂದು ಪ್ರಾಣಿಯಿಂದ ಬಂದಿದೆ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಆದರೆ ಇದು ಪ್ರಾಣಿಯಿಂದನೇ ಬಂದಿದೆ ಅಂತ ಹೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನೌನ್ಸ್ ಮಾಡಿದೆ. ಅದರಿಂದಾಗಿ COVID-19 ಕೂಡ ಝೂನೋಟಿಕ್ ಡಿಸೀಸ್ ಆದ್ದರಿಂದ ಈ ಹಿನ್ನೆಲೆಯಲ್ಲಿ ನಮ್ಮ ದೇಶಕ್ಕೆ ಬೇರೆ ದೇಶಗಳಿಂದ ಸ್ಮಗ್ಲಿಂಗ್ ಮುಖಾಂತರವಾಗಿ ಬರುವಂಥ ಎಕ್ಸಾಟಿಕ್ ಸ್ಪೀಷೀಸ್ಗಳ ವಿಚಾರವಾಗಿ ನಮ್ಮ ದೇಶ ಗಮನ ಇಟ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಝೂನೋಟಿಕ್ ಡಿಸೀಸ್ಗಳ ಹಿನ್ನೆಲೆಯಲ್ಲಿ. ಮತ್ತು ಇವುಗಳ ವ್ಯಾಪಾರವನ್ನು ಟ್ರೇಡನ್ನು ಕೂಡ ರೆಗ್ಯುಲೇಟ್ ಮಾಡುವಂಥದ್ದು ಎಕ್ಸಾಟಿಕ್ ಸ್ಪೀಷೀಸ್ಗಳ ವಿಚಾರವಾಗಿ ಸೈಟ್ಸ್ನ ಅಡಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೋಟ್ಸ್ ಮಾಡಿಕೊಂಡಿರಬೇಕಾಗುತ್ತೆ. ಇದು ನಮಗೆ ಎನ್ವಿರಾನ್ಮೆಂಟ್ ಕೆಳಗಡೆ ಬರುವಂಥ ಟಾಪಿಕ್, ಆದ್ರಿಂದನೂ ಕೂಡ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ದಾದರೆ, ಈ ಒಂದು ಆರ್ಟಿಕಲ್ page number 13 ಬೆಂಗಳೂರು ಎಡಿಷನ್ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಭಾರತ ಚೀನಾದೊಂದಿಗೆ ಏನು ಟ್ರೇಡ್ ಡೆಫಿಸಿಟನ್ನು ಹೊಂದಿದೆ ಅದನ್ನು 8.4 ಬಿಲಿಯನ್ನಷ್ಟು ಕಡಿಮೆ ಮಾಡ್ಬೋದು, 40 ಸಬ್ಸೆಕ್ಟರ್ಸ್ಗಳಲ್ಲಿ ತನ್ನ ಪೊಟೆನ್ಷಿಯಲನ್ನು ಜಾಸ್ತಿ ಮಾಡಿಕೊಂಡು ಮತ್ತು ಇಂಪೋರ್ಟ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಂಡಿದ್ದೆ ಆದರೆ ಮತ್ತು ನಮ್ಮ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಡಿಪೆಂಡ್ ಆಗಿದ್ದೆ ಆದರೆ 17.3% ಡೆಫಿಸಿಟನ್ನು ಚೈನಾದ ಜೊತೆ ಕಡಿಮೆ ಮಾಡ್ಕೊಬೋದು, ಅಂದರೆ $8.4 ಬಿಲಿಯನ್ಗಳಷ್ಟು ಡೆಫಿಸಿಟನ್ನು ಚೈನಾದ ಜೊತೆ ಕಡಿಮೆ ಮಾಡ್ಕೊಬೋದು ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಆದ್ದರಿಂದಾಗಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಟ್ರೇಡ್ ಡೆಫಿಸಿಟ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಈ ಒಂದು ಆರ್ಟಿಕಲ್ನ ನೀವು GS3 ಕೆಳಗಡೆ ಬರುವಂಥ ಟಾಪಿಕ್ ಆದ ಇಂಡಿಯನ್ ಎಕನಾಮಿ ಆ್ಯಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಪ್ಲಾನಿಂಗ್ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ ಗ್ರೋತ್ ಡೆವಲಪ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಈ ಒಂದು ಟಾಪಿಕ್ನ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು.
ಈಗ ನಾವು ಮೊದಲನೇದಾಗಿ ಈ ನ್ಯೂಸ್ ಪೇಪರ್ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಟ್ರೇಡ್ ಡೆಫಿಸಿಟ್ ಅಂದರೆ ಏನು, ವ್ಯಾಪಾರ ಕೊರತೆ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟ್ರೇಡ್ ಡೆಫಿಸಿಟ್ ಅನ್ನುವಂಥದ್ದನ್ನ ಟ್ರೇಡ್ ಬ್ಯಾಲೆನ್ಸ್ ಅಂತ ಹೇಳಿ ಕೂಡ ಕರಿಬೋದು. ಏಕೆ ಅಂತ ಹೇಳಿದ್ರೆ ಯಾವ ವಿಚಾರಗಳ ನಡುವೆ ಬ್ಯಾಲೆನ್ಸನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ನಮ್ಮ ಇಂಪೋರ್ಟ್ ಬಿಲ್ ಮತ್ತು ಎಕ್ಸ್ಪೋರ್ಟ್ ಬಿಲ್ಗಳ ನಡುವೆ ಇರುವಂಥ ಡಿಫ್ರೆನ್ಸ್ನ ವಿಚಾರವಾಗಿ, ಎಷ್ಟರ ಮಟ್ಟಿಗೆ ಬ್ಯಾಲೆನ್ಸ್ ಇದೆ ಅನ್ನೋದರ ವಿಚಾರವಾಗಿ ಟ್ರೇಡ್ ಡೆಫಿಸಿಟ್ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಇಂಪೋರ್ಟ್ ಬಿಲ್ ಅಂತ ಹೇಳಿದ್ರೆ ನಾವು ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳುವಂಥ ಸರಕುಗಳ ವಿಚಾರವಾಗಿ ಆಗಿರ್ಬೋದು, ಅಥವಾ ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ನಮ್ಮ ದೇಶದಿಂದ ರಫ್ತು ಮಾಡುವಂಥ ಸರಕುಗಳ ವಿಚಾರವಾಗಿ ಆಗಿರ್ಬೋದು. ಇದರ ನಡುವೆ ಇರುವಂಥ ಡಿಫ್ರೆನ್ಸ್ ಏನಿದೆ, ವ್ಯತ್ಯಾಸ ಏನಿದೆ, ಇದು ಟ್ರೇಡ್ ಡೆಫಿಸಿಟನ್ನು ಇಂಡಿಕೇಟ್ ಮಾಡುತ್ತೆ. ಮತ್ತು ಒಂದು ದೇಶದ ಎಕನಾಮಿ ವಿಚಾರದಲ್ಲಿ ಇದು ಟ್ರೇಡ್ ಬ್ಯಾಲೆನ್ಸನ್ನು ಕೂಡ ಇಂಡಿಕೇಟ್ ಮಾಡುತ್ತೆ. ನಂತರದಲ್ಲಿ ಈ ಟ್ರೇಡ್ ಡೆಫಿಸಿಟ್ ಯಾವಾಗ ನೆಗೆಟಿವ್ ಅಂದರೆ ಋಣಾತ್ಮಕವಾಗಿರುತ್ತೆ ಅಂತ ಹೇಳಿದ್ರೆ, ಒಂದು ದೇಶ ಅತಿ ಹೆಚ್ಚು ಆಮದನ್ನು ಮಾಡಿಕೊಂಡು ಕಡಿಮೆ ಮಟ್ಟದಲ್ಲಿ ರಫ್ತನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಎಕ್ಸ್ಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ, ಇಂಪೋರ್ಟ್ ಬಿಲ್ ಕಡಿಮೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಈ ಡಿಫ್ರೆನ್ಸ್ ನೆಗೆಟಿವ್ ಆಗಿರುತ್ತೆ, ಇದನ್ನು ಟ್ರೇಡ್ ಡೆಫಿಸಿಟ್ ಅಂತ ಹೇಳಿ ಕರಿತೇವೆ. ನಂತರದಲ್ಲಿ ಯಾವಾಗ ಟ್ರೇಡ್ ಸರ್ಪ್ಲಸ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಟ್ರೇಡ್ ಸರ್ಪ್ಲಸ್ ಅಂತ ಹೇಳಿದ್ರೆ ಯಾವಾಗ ಈ ಒಂದು ಬ್ಯಾಲೆನ್ಸ್ನ ಅಮೌಂಟ್ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶ ಅತಿ ಹೆಚ್ಚು ರಫ್ತನ್ನು ಮಾಡಿ, ಅತಿ ಹೆಚ್ಚು ಎಕ್ಸ್ಪೋರ್ಟ್ನ ಮಾಡಿ, ಕಡಿಮೆ ಮಟ್ಟದಲ್ಲಿ ಇಂಪೋರ್ಟ್ ಆಮದನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಈ ಟ್ರೇಡ್ ಬ್ಯಾಲೆನ್ಸ್ ಪಾಸಿಟಿವ್ ಆಗಿರುತ್ತೆ. ಇದನ್ನು ನಾವು ಟ್ರೇಡ್ ಸರ್ಪ್ಲಸ್ ಅಂತ ಹೇಳಿ ಕರಿತೇವೆ. ನಿಮಗೆ ಕ್ಲಾರಿಟಿ ಇರಬೇಕು ಟ್ರೇಡ್ ಡೆಫಿಸಿಟ್ ಮತ್ತು ಟ್ರೇಡ್ ಸರ್ಪ್ಲಸ್ನ ವಿಚಾರವಾಗಿ. ನಂತರದಲ್ಲಿ ಟ್ರೇಡ್ ಡೆಫಿಸಿಟ್ನ ಬಗ್ಗೆ ಮಾತನಾಡೋದಾದರೆ, ನಾನು ಈಗಾಗಲೇ ಹೇಳಿರುವಂತೆ ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಆಮದು ಜಾಸ್ತಿ ಆಗ್ತಾ ಇದೆ, ಆದರೆ ರಫ್ತು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ನಂತರದಲ್ಲಿ ಟ್ರೇಡ್ ಡೆಫಿಸಿಟ್ ಇಂಡಿಕೇಟ್ ಮಾಡುವಂಥ ಮತ್ತೊಂದು ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಇರುವಂಥ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳು ನಮ್ಮ ದೇಶದ ಎಕನಾಮಿ ವಿಚಾರವಾಗಿ ಡಿಮ್ಯಾಂಡನ್ನು ಪೂರೈಸೋದ್ರಲ್ಲಿ ಫೇಲ್ ಆಗ್ತಾ ಇದೆ ಅಂತ ಹೇಳಿ ಕೂಡ, ಮತ್ತು ನಮ್ಮ ದೇಶದಲ್ಲಿ ಕಾಂಪಿಟೇಟಿವ್ನೆಸ್ ಅಂತ ಹೇಳಿದ್ರೆ ಉದ್ಯಮದಲ್ಲಿ ಸ್ಪರ್ಧಾತ್ಮಕತೆಯ ಕೊರತೆ ಇದೆ ಅಂತ ಹೇಳಿ ಇದು ಸೂಚಿಸುತ್ತೆ. ಅಥವಾ ಈ ಎರಡು ಕಾಂಬಿನೇಷನ್ ಆಗಿರ್ಬೋದು, ಅಂದರೆ ನಮ್ಮ ಎಕನಾಮಿನಲ್ಲಿ ಡೊಮೆಸ್ಟಿಕ್ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ ಅವರು ಡಿಮ್ಯಾಂಡನ್ನು ಪೂರೈಸ್ತಾ ಇಲ್ಲ, ಮತ್ತು ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳ ನಡುವೆನೆ ಕಾಂಪಿಟೇಟಿವ್ನೆಸ್ ಕಡಿಮೆ ಇದೆ ಅಂತ ಹೇಳಿ ಇಂಡಿಕೇಟ್ ಮಾಡುತ್ತೆ ಟ್ರೇಡ್ ಡೆಫಿಸಿಟ್. ಇಷ್ಟು ಪಾಯಿಂಟ್ಗಳನ್ನ ನೀವು ನೆನಪಿಟ್ಕೊಂಡಿರಬೇಕು. ನಂತರದಲ್ಲಿ ಟ್ರೇಡ್ ಡೆಫಿಸಿಟ್ ಒಂದು ಕೆಟ್ಟ ವಿಷಯನ ಅಥವಾ ಬ್ಯಾಡ್ ಥಿಂಗ್ ಅನ್ನೋದನ್ನು ಚರ್ಚೆ ಮಾಡೋದಾದ್ರೆ, ಇಲ್ಲ ಆ ಥರ ಏನಿಲ್ಲ. ಟ್ರೇಡ್ ಅನ್ನುವಂಥದ್ದು ಯಾವಾಗಲೂ ಕೂಡ ಬ್ಯಾಲೆನ್ಸ್ ಆಗೇ ಇರಬೇಕು ಅಂತ ಏನೂ ಇಲ್ಲ. ಇದಕ್ಕೆ ಉದಾಹರಣೆ ಹೇಳೋದಾದರೆ, ನಾವು ಬೇರೊಂದು ದೇಶದಿಂದ ಆಹಾರವನ್ನು ಅಥವಾ ಸ್ಟೀಲನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿ ಅಂದ್ಕೋಣ. ಅದರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹಾಲಿಂದು ಮತ್ತು ಸ್ಟೀಲಿಂದು ಅಂತ ಹೇಳಿ ಅಂದ್ಕೋಣ. ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿಯೇ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಮತ್ತು ಸ್ಟೀಲ್ ಕಡಿಮೆ ಬೆಲೆಯಲ್ಲಿ ಬಂದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ವೆಹಿಕಲ್ಸ್ಗಳು ಮೋರ್ ಅಫೋರ್ಡೆಬಲ್ ಆಗುತ್ತೆ, ಈ ಸಂದರ್ಭದಲ್ಲಿ ಭಾರತೀಯರಿಗೆ ಸಹಾಯವಾಗುತ್ತೆ. ಆದರೆ ಟ್ರೇಡ್ ಡೆಫಿಸಿಟ್ ಆಗುತ್ತೆ ನಮ್ಮ ದೇಶಕ್ಕೆ ಅಂತ ಹೇಳಿ ನಾವು ಭಾವಿಸಿದಂಥ ಸಂದರ್ಭದಲ್ಲಿ, ನಾವು ಕೆಟ್ಟ ಆಹಾರವನ್ನು ಅಥವಾ ಸ್ಟೀಲ್ ಕಡಿಮೆ ಗುಣಮಟ್ಟದ ಕ್ವಾಲಿಟಿಯನ್ನು ನಾವು ನಮ್ಮ ದೇಶದಲ್ಲಿ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಅದು ನಮ್ಮ ಭಾರತಕ್ಕೆ ಹಾರ್ಮ್ಫುಲ್ ಆಗುತ್ತೆ. ಅದರಿಂದಾಗಿ ಟ್ರೇಡ್ ಡೆಫಿಸಿಟ್ ಅನ್ನುವಂಥದ್ದು ಕೆಟ್ಟ ವಿಷಯ ಅಲ್ಲ, ಬ್ಯಾಡ್ ಥಿಂಗ್ ಅಲ್ಲ. ಆದರೆ ನಮ್ಮ ದೇಶದಲ್ಲಿ ನಮ್ಮ ಪ್ರಾಡಕ್ಟ್ಸ್ಗಳ ಗುಣಮಟ್ಟವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಇಷ್ಟು ಪಾಯಿಂಟ್ಗಳನ್ನ ನೀವು ಟ್ರೇಡ್ ಡೆಫಿಸಿಟ್ನ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ಈಗ ನಾವು ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ನ ಚರ್ಚೆಗೆ ಮುಂದಾಗಿದ್ದಾದರೆ, ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾರತ ಮತ್ತು ಚೀನಾದ ನಡುವೆ ಟ್ರೇಡ್ ಡೆಫಿಸಿಟ್ ಇದೆ. ಈ ಸಂದರ್ಭದಲ್ಲಿ ನಮ್ಮ ಭಾರತ ದೇಶ ಟ್ರೇಡ್ ಡೆಫಿಸಿಟನ್ನು 8.4 ಬಿಲಿಯನ್ನಷ್ಟು ಕಡಿಮೆ ಮಾಡ್ಬೋದು. ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, 40 ಸಬ್ಸೆಕ್ಟರ್ಸ್ಗಳಲ್ಲಿ ಉಪವಲಯಗಳಲ್ಲಿ ಭಾರತ ಆಮದು ಅವಲಂಬನೆಯನ್ನು ಕಡಿಮೆ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಇಂಪೋರ್ಟ್ ಏನು ಮಾಡ್ಕೊಳ್ತೀವಿ ಬೇರೆ ದೇಶದಿಂದ ಅಂದರೆ ಚೈನಾದಿಂದ, ಅದನ್ನು ಕಡಿಮೆ ಮಾಡ್ಕೊಬೇಕು. ಮತ್ತು ಇದರ ಜೊತೆಗೆ ಈ 40 ಸಬ್ಸೆಕ್ಟರ್ಸ್ಗಳಲ್ಲಿ ಭಾರತ ತನ್ನ ಪೊಟೆನ್ಷಿಯಲ್ನ ಜಾಸ್ತಿ ಮಾಡ್ಕೊಬೇಕು. ಈ ಸಂದರ್ಭದಲ್ಲಿ ನಮ್ಮ ದೇಶ ಟ್ರೇಡ್ ಡೆಫಿಸಿಟನ್ನು ಚೈನಾದ ಜೊತೆ ಕಡಿಮೆ ಮಾಡ್ಕೊಬೋದು ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಫೈನಾನ್ಷಿಯಲ್ ಇಯರ್ 2021 ಮತ್ತು 2022 ಅವಧಿಯಲ್ಲಿ 8.4 ಬಿಲಿಯನ್ನಷ್ಟು ಇಳಿಸ್ಬೋದು. ಮತ್ತು ಇದು ಎಷ್ಟರ ಮಟ್ಟಿಗೆ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಭಾರತ ಮತ್ತು ಚೀನಾದ ಟ್ರೇಡ್ ಡೆಫಿಸಿಟ್ನ ವಿಚಾರವಾಗಿ ಇದು ಟೋಟಲ್ ಆಗಿ 17.3% ಅಷ್ಟು ಈಕ್ವಲೆಂಟ್ ಆಗಿದೆ. ಮತ್ತು ಇದು ನಮ್ಮ ದೇಶದ 0.3% ಅಷ್ಟು GDP ಆಗಿದೆ. ಇದನ್ನು ನಾವು ಚೈನಾದ ಜೊತೆ ಇರುವಂಥ ಸಾಲವನ್ನು ಅಂದರೆ ಟ್ರೇಡ್ ಡೆಫಿಸಿಟನ್ನು ಕಡಿಮೆ ಮಾಡ್ಕೊಬೋದು ಅಂತ ಹೇಳಿ ಈಗ ಸೆಬಿಯಿಂದ ಅಪ್ರೂವ್ ಆಗಿರುವಂಥ ಒಂದು ರೇಟಿಂಗ್ ಏಜೆನ್ಸಿ ಯಾವುದು ಅಂತ ಹೇಳಿದ್ರೆ, ಅಕ್ವಿಟ್ ರೇಟಿಂಗ್ಸ್ ಆ್ಯಂಡ್ ರಿಸರ್ಚ್ ಅನ್ನುವಂಥ ಒಂದು ಏಜೆನ್ಸಿ, ರೇಟಿಂಗ್ ಏಜೆನ್ಸಿ ತನ್ನ ಸ್ಟಡಿನಲ್ಲಿ ವರದಿ ಮಾಡಿದೆ. ನಂತರದಲ್ಲಿ ಮುಂದುವರೆದು ಈ ಆರ್ಟಿಕಲ್ನಲ್ಲಿ ಹೇಳ್ತಾರೆ, ಅಕ್ವಿಟ್ ರೇಟಿಂಗ್ಸ್ ಆ್ಯಂಡ್ ರಿಸರ್ಚ್ನ ಸ್ಟಡಿ ಬಗ್ಗೆ ಚರ್ಚೆ ಮಾಡ್ತಾ, ನಮ್ಮ ದೇಶ ಈ ಒಂದು ಸಾಧನೆಯನ್ನು ಮಾಡ್ಬೋದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ನಮ್ಮ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಎಸ್ಟಾಬ್ಲಿಷ್ ಆಗಬೇಕು ಒಂದು ಪೂರ್ಣ ಪ್ರಮಾಣದಲ್ಲಿ, ಮತ್ತು ಯಾವುದೇ ರೀತಿ ಸಿಗ್ನಿಫಿಕೆಂಟ್ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಇಲ್ಲದೇನೂ ಕೂಡ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳೇ
25% ಚೈನಾದಿಂದ ಏನು ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಅದನ್ನು ರಿಪ್ಲೇಸ್ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಮುಂದುವರೆದು ಈ ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡ್ತಾರೆ ನಮ್ಮ ದೇಶದ ಇಂಪೋರ್ಟ್ ಬಿಲ್ ಎಷ್ಟಿದೆ ಅಂತ ಹೇಳಿದ್ರೆ ಆಮದಿನ ಬಿಲ್ ಎಷ್ಟಿದೆ ಅಂತ ಹೇಳಿದ್ರೆ 65.1 ಬಿಲಿಯನ್ ಡಾಲರ್ಗಳಷ್ಟು. ಮತ್ತು ನಮ್ಮ ದೇಶ ಭಾರತ ಚೈನಾಗೆ ಎಕ್ಸ್ಪೋರ್ಟ್ ಮಾಡುವಂಥ ಬಿಲ್ ಎಕ್ಸ್ಪೋರ್ಟ್ ಬಿಲ್ ಎಷ್ಟಿದೆ ಅಂತ ಹೇಳಿದ್ರೆ 16.6 ಬಿಲಿಯನ್ ಡಾಲರ್ಗಳಷ್ಟು. ಅಂದರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಇಂಪೋರ್ಟ್ ಬಿಲ್ ಮೈನಸ್ ಎಕ್ಸ್ಪೋರ್ಟ್ ಬಿಲ್ ಮಾಡಿದ್ರೆ ಬ್ಯಾಲೆನ್ಸ್ ಗೊತ್ತಾಗುತ್ತೆ 48.5 ಬಿಲಿಯನ್. ಇಷ್ಟರ ಮಟ್ಟಿಗೆ ನಮ್ಮ ದೇಶ ಟ್ರೇಡ್ ಡೆಫಿಸಿಟನ್ನು ಚೈನಾದ ಜೊತೆ ಹೊಂದಿದೆ. ಇದು ಫೈನಾನ್ಷಿಯಲ್ ಇಯರ್ 2020. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇಯರ್ 2018 ನಮ್ಮ ಭಾರತ ದೇಶ ಚೈನಾದ ಪ್ರಾಡಕ್ಟ್ಸ್ಗಳ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟೀಸನ್ನು ಹಾಕುತ್ತೆ, ಇಂಪೋಸ್ ಮಾಡುತ್ತೆ. ಇದರಿಂದಾಗಿ ಡಿಪೆಂಡೆನ್ಸಿ ಕಡಿಮೆ ಆಗಿರುತ್ತೆ 15%. ಅಂದರೆ ಚೈನಾದಿಂದ ಭಾರತ ಏನು ಇಂಪೋರ್ಟ್ ಮಾಡ್ಕೊಳ್ಳುತ್ತಿರುತ್ತೆ ಅದು 15% ಫೈನಾನ್ಷಿಯಲ್ ಇಯರ್ 2018 ಕಡಿಮೆ ಆಗಿದೆ. ಆದರೂ ಕೂಡ ಪ್ರಸ್ತುತ ಸಂದರ್ಭದಲ್ಲಿ ಭಾರತ ದೇಶ 48.5 ಬಿಲಿಯನ್ ಡಾಲರ್ಗಳಷ್ಟು ಚೈನಾದ ಜೊತೆ ಟ್ರೇಡ್ ಡೆಫಿಸಿಟ್ ಅನ್ನು ಹೊಂದಿದೆ. ಮತ್ತು ಭಾರತ ಇನ್ನೂ ಕೂಡ ಚೈನಾದ ಪ್ರಾಡಕ್ಟ್ಸ್ಗಳ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟೀಸ್ನ ಹಾಕಿದ್ರೂ ಕೂಡ ಕೆಲವೊಂದು ಪ್ರಾಡಕ್ಟ್ಸ್ಗಳ ಮೇಲೆ ಇನ್ನಷ್ಟು ತನ್ನ ಡಿಪೆಂಡೆನ್ಸಿಯನ್ನು ಜಾಸ್ತಿ ಮಾಡಿಕೊಂಡಿದೆ. ಮತ್ತು ಚೈನಾದ ಡೆಫಿಸಿಟ್ನ ಅಮೌಂಟನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ 30% ಭಾರತದ ಟ್ರೇಡ್ ಡೆಫಿಸಿಟ್ ಚೈನಾದ ಜೊತೆಗೆ ಇದೆ ಅಂತ ಹೇಳಿ. ಈ ಒಂದು ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಇದು ಎಕನಾಮಿ ಆನ್ಸರ್ಸ್ಗಳಲ್ಲಿ ಮೆನ್ಷನ್ ಮಾಡಬೇಕಾದ್ರೆ ನೀವು ಗಮನದಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಮತ್ತು ಇಂಡಿಯಾ ಚೈನಾದ ಬಾರ್ಡರ್ ಇಶ್ಯೂಗಳು ನಡೀತಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಎಕನಾಮಿ ಆಸ್ಪೆಕ್ಟ್ ಎಕನಾಮಿ ಡೈಮೆನ್ಷನ್ನಲ್ಲಿ ಆನ್ಸರ್ ಬರ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಟೋಟಲ್ ಟ್ರೇಡ್ ಡೆಫಿಸಿಟ್ನಲ್ಲಿ 30% ಟ್ರೇಡ್ ಡೆಫಿಸಿಟ್ ಚೈನಾದ ಜೊತೆನೆ ಹೊಂದಿದೆ ಅನ್ನುವಂಥ ಒಂದು ಆಸ್ಪೆಕ್ಟನ್ನು ಕೂಡ ಮೆನ್ಷನ್ ಮಾಡುವಂಥದ್ದು ಎಕನಾಮಿ ಡೈಮೆನ್ಷನಿಂದ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಪಾಯಿಂಟ್ಗಳು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ನೀವು ಇಲ್ಲಿ ಚೆನ್ನಾಗಿ ನೆನಪಿಟ್ಕೊಂಡಿರಬೇಕು ಇಲ್ಲಿ ಎಷ್ಟರ ಮಟ್ಟಿಗೆ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳ ಮೇಲೆ ಒತ್ತನ್ನು ನೀಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನಾವು ನಮ್ಮ ಡಿಪೆಂಡೆನ್ಸಿಯನ್ನು ಚೈನಾದ ಜೊತೆ ಕಡಿಮೆ ಮಾಡ್ಕೊಬೋದು. ಒಂದು ಪಕ್ಷ ನಾವು ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳನ್ನು ನಮ್ಮ ದೇಶದ MSME ಸೆಕ್ಟರ್ ಮೇಲೆ ಅತಿ ಹೆಚ್ಚು ಡಿಪೆಂಡೆನ್ಸಿ ಮಾಡಿಕೊಂಡಿದ್ದೆ ಆದರೆ ಅಂತ ಹೇಳಿ ಚರ್ಚೆ ಮಾಡ್ತಿದ್ದಾರೆ. ನಂತರದಲ್ಲಿ ಭಾರತದ ರಫ್ತಿನ ವಿಚಾರವಾಗಿ ಎಕ್ಸ್ಪೋರ್ಟ್ನ ವಿಚಾರವಾಗಿ ಮಾತನಾಡೋದಾದರೆ ಕಳೆದ 30 ವರ್ಷಗಳಲ್ಲಿ 30% ಎಕ್ಸ್ಪೋರ್ಟ್ಸ್ಗಳು ಜಾಸ್ತಿ ಆಗಿದ್ದರೆ ನಮ್ಮ ಇಂಪೋರ್ಟ್ಸ್ ಅಂದರೆ ಚೈನಾದಿಂದ ನಾವು ಏನು ಆಮದು ಮಾಡ್ಕೊಳ್ತೀವಿ ಅದು 47% ಎಕ್ಸ್ಪ್ಯಾಂಡ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಕಳೆದ 3 ದಶಕಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 30% ರಫ್ತನ್ನು ಚೈನಾದ ಜೊತೆ ಎಕ್ಸ್ಪ್ಯಾನ್ಷನ್ ಮಾಡಿಕೊಂಡಿದ್ರೆ 47% ಇಂಪೋರ್ಟ್ನ ಅಂದರೆ ಆಮದನ್ನು ಎಕ್ಸ್ಪ್ಯಾನ್ಷನ್ ಮಾಡಿಕೊಂಡಿದೆ ಅಂತ ಹೇಳಿ. ಇಲ್ಲಿ ಇಂಪೋರ್ಟ್ ಎಕ್ಸ್ಪ್ಯಾನ್ಷನ್ನೇ ಜಾಸ್ತಿ ಆಗಿರುವಂಥದ್ದು ಮತ್ತು ಚೈನಾದ ಮೇಲೆ ಅತಿ ಹೆಚ್ಚು ಡಿಪೆಂಡೆನ್ಸಿ ತೋರುತ್ತಿರುವಂಥದ್ದು ಇಲ್ಲಿ ಉಲ್ಲೇಖ ಆಗಿದೆ. ಇದರಿಂದಾಗಿ ನಮಗೆ ಗೊತ್ತಾಗುತ್ತೆ ಚೈನಾದ ಮೇಲೆ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳ ವಿಚಾರವಾಗಿ ನಾವು ಗಮನ ಹರಿಸಬೇಕು ಅಂತ ಹೇಳಿ. ಇಲ್ಲಿ ನಾವು ಮೊದಲನೇದಾಗಿ ಹೇಳಿದ್ವಿ 40 ಸಬ್ಸೆಕ್ಟರ್ಸ್ಗಳಲ್ಲಿ ಭಾರತದ ಪೊಟೆನ್ಷಿಯಲ್ ಜಾಸ್ತಿ ಆಗಬೇಕು ಅಂತೇಳಿ. ಅದು ಯಾವ್ಯಾವ ಸೆಕ್ಟರ್ಸ್ಗಳು ಅಂತ ಹೇಳಿದ್ರೆ ಕೆಮಿಕಲ್ ಸೆಕ್ಟರ್ ಆಗಿರ್ಬೋದು, ಆಟೋಮೋಟಿವ್ ಕಾಂಪೋನೆಂಟ್, ಬೈಸಿಕಲ್ಸ್, ಡ್ರಗ್ ಫಾರ್ಮುಲೇಷನ್ಸ್, ಕಾಸ್ಮೆಟಿಕ್, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಮತ್ತು ಲೆದರ್ ಬೇಸ್ಡ್ ಗೂಡ್ಸ್. ಈ ಥರದ ಸೆಕ್ಟರ್ಗಳಲ್ಲಿ ಭಾರತ ದೇಶದ ಡಿಪೆಂಡೆನ್ಸಿ ಚೈನಾದ ಮೇಲೆ ಕಡಿಮೆ ಆದ ಸಂದರ್ಭದಲ್ಲಿ ನಮ್ಮ ಭಾರತ ದೇಶ ಇಂಪೋರ್ಟ್ ಬಿಲ್ಲನ್ನು ಕಡಿಮೆ ಮಾಡ್ಕೊಬೋದು, ಇದರ ಜೊತೆಗೆ ಟ್ರೇಡ್ ಡೆಫಿಸಿಟ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ. ಇಷ್ಟು ಈ ಒಂದು ಆರ್ಟಿಕಲ್ನ ಹೈಲೈಟ್ ಪಾಯಿಂಟ್ಸ್ಗಳಾಗಿದ್ದಾವೆ. ನೀವು ಒಂದು ಕಡೆ ನೋಟ್ಸ್ ಮಾಡಿಕೊಂಡಿರಿ, ಇದು ನಿಮಗೆ ಎಕನಾಮಿ ವಿಷಯವಾಗಿ ಆನ್ಸರ್ಗಳನ್ನ ಬರಿತಿರ್ಬೇಕಾದ್ರೆ ಮತ್ತು ಮುಖ್ಯವಾಗಿ ಎಸ್ಸೆಗಳಲ್ಲಿ ಎಕನಾಮಿ ಡೈಮೆನ್ಷನ್ನ ವಿಚಾರವಾಗಿ ಮಾತನಾಡ್ತಿರ್ಬೇಕಾದ್ರೆ ಟ್ರೇಡ್ ಡೆಫಿಸಿಟನ್ನು ಮೆನ್ಷನ್ ಮಾಡುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ದಾದರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 6 ಬೆಂಗಳೂರು ಎಡಿಷನ್ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾರತ ಮತ್ತು ನೇಪಾಳ ಮತ್ತು ಭಾರತ ಮತ್ತು ಚೈನಾದ ನಡುವೆ ಇರುವಂಥ ಬಾರ್ಡರ್ ಟೆನ್ಷನ್ ಅಂದರೆ ಗಡಿ ವಿವಾದ ವಿಚಾರವಾಗಿ ಇಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ವೈಟ್ ಪೇಪರ್ಸ್ಗಳ ಮುಖಾಂತರವಾಗಿ ಅಂದರೆ ಶ್ವೇತ ಪತ್ರಗಳನ್ನು ಬಳಸಿಕೊಂಡು ನಮ್ಮ ದೇಶಗಳ ನಡುವೆ ಇರುವಂಥ ಗಡಿಗಳ ಮೇಲೆ ಇರುವಂಥ ತಪ್ಪು ಗ್ರಹಿಕೆಯನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಇಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಆರ್ಟಿಕಲ್ನ ನೀವು ಸಿಲೆಬಸ್ GST ಕಡೆ ಬರುವಂಥ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ರಿಲೇಷನ್ಸ್ನ ಕಡೆ ನೋಟ್ಸ್ನ ಮಾಡ್ಕೊಬೋದು. ಮತ್ತು ಇಂಡಿಯಾ ಚೈನಾ ಮತ್ತು ಇಂಡಿಯಾ ನೇಪಾಳ್ ಬಾರ್ಡರ್ ಇಶ್ಯೂಸ್ ಗಡಿ ವಿವಾದಗಳ ವಿಚಾರವಾಗಿ ನಾವು ಸೆಪ್ರೇಟ್ ವಿಡಿಯೋಸ್ಗಳನ್ನು ಹೊರತಂದಿದ್ದೇವೆ. ಆ ವಿಡಿಯೋಸ್ಗಳನ್ನು ನೀವು ಹೆಚ್ಚಿನ ಮಾಹಿತಿಗೆ ನೋಡ್ಬೋದು. ಈಗ ನಾವು ಈ ನ್ಯೂಸ್ ಪೇಪರ್ ಆರ್ಟಿಕಲ್ನ ಹೈಲೈಟ್ ಪಾಯಿಂಟ್ಸ್ಗಳನ್ನು ನೋಡೋದಾದರೆ ಇಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಒಂದು ಒಳ್ಳೆ ಇಂಟ್ರಡಕ್ಷನ್ನ ಲೇಖಕರು ಬರೆದಿದ್ದಾರೆ. ಅದು ಏನು ಅಂತ ಹೇಳಿದ್ರೆ ಗಲ್ವಾನ್ ಫೇಸ್ ಆಫ್ ಏನಿದೆ ಇವುಗಳ ವಿಚಾರವಾಗಿ ಅಂದರೆ ನಮ್ಮ ಗಡಿ ವಿವಾದಗಳ ವಿಚಾರವಾಗಿ ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ದೇಶ ಗಡಿ ವಿಚಾರವಾಗಿ ಇರುವಂಥ
ಇರುವಂಥ ವಿಭಿನ್ನ ಗ್ರಹಿಕೆಗಳನ್ನು ನಾವು ಪರಿಹರಿಸ್ಕೋಬೇಕೇ ಹೊರತು ಅದನ್ನು ಕೇವಲ ನಿರ್ವಹಣೆ ಮಾಡೋದ್ರ ಮೇಲೆ ನಮ್ಮ ಗಮನವನ್ನು ಹರಿಸ್ಬಾರ್ದು. ನಮ್ಮ ಮೈಂಡ್ ಫೋಕಸ್ ಯಾವುದ್ರ ಮೇಲೆ ಇರಬೇಕು ಅಂತ ಹೇಳಿದ್ರೆ ಅವುಗಳನ್ನು ರಿಸಾಲ್ವ್ ಮಾಡ್ಕೊಳ್ಳೋದ್ರ ಮೇಲೆ ಇರಬೇಕೇ ಹೊರತು ಮ್ಯಾನೇಜ್ ಮಾಡ್ಕೊಳ್ಳೋದ್ರ ಮೇಲೆ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಲೇಖಕರು ಹೇಳ್ತಾರೆ, ಕೌಟಿಲ್ಯನ ಸಮಾಧಾನ ಪಾಲಿಸಿಯನ್ನು ನಾವು ಅನುಸರಣೆ ಮಾಡಬೇಕು, ಫಾಲೋ ಮಾಡಬೇಕು. ಇದರಿಂದಾಗಿ ನಮ್ಮ ದೇಶಗಳ ನಡುವೆ ಇರುವಂಥ ಬಾರ್ಡರ್ ಟೆನ್ಷನ್, ಗಡಿ ವಿವಾದವನ್ನು ನಾವು ಪರಿಹರಿಸ್ಕೊಬೋದು ಅಂತ ಹೇಳಿ ಇಲ್ಲಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ರೂಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ನಮ್ಮ ದೇಶಗಳ ನಡುವೆ ಇಶ್ಯೂ ರೈಸ್ ಆಗಿದೆ. ಫಾರ್ ಎಕ್ಸಾಂಪಲ್, ಇಂಡಿಯಾ ಮತ್ತು ನೇಪಾಳದ ನಡುವೆ ಇಶ್ಯೂ ರೈಸ್ ಆಗೋದಕ್ಕೆ ಕಾರಣವೇನು, ಕಾಳಿ ರಿವರ್ ಎಲ್ಲಿ ಒರಿಜಿನೇಟ್ ಆಗಿದೆ, ಅದರ ಮೂಲ ಸ್ಥಾನ ಎಲ್ಲಿ ಅಂತ ಹೇಳಿ ನಮ್ಮ ದೇಶಗಳ ನಡುವೆ ತಪ್ಪು ಗ್ರಹಿಕೆ ಇರೋದ್ರಿಂದ ಭಾರತ ಮತ್ತು ನೇಪಾಳದ ನಡುವೆ ಈಗ ಗಡಿ ವಿವಾದ ಎದ್ದಿದೆ. ಮತ್ತು ಜಿಯೋಗ್ರಫಿ ವಿಚಾರವಾಗಿ ಮಾತನಾಡಿದ್ದೇ ಆದರೆ 1816 ಸಗೋಲಿ ಟ್ರೀಟಿ ಬಗ್ಗೆ ಹೇಳೋದಾದ್ರೆ, ಆ ಸಂದರ್ಭದಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇದ್ರು ಮತ್ತು ಸಗೋಲಿ ಟ್ರೀಟಿಯನ್ನು ಸೈನ್ ಮಾಡಿದಂಥ 1816 ಬ್ರಿಟಿಷರ ನಡುವೆ ಮತ್ತು ನೇಪಾಳದ ನಡುವೆ. ಈ ಟ್ರೀಟಿನಲ್ಲಿ ಸರಿಯಾಗಿ ಜಿಯೋಗ್ರಫಿ ಮೆನ್ಷನ್ ಆಗದೇ ಇರುವಂಥ ಕಾರಣದಿಂದಾಗಿ ಈಗ ಈ ಲೇಕ್ನ ವಿಚಾರವಾಗಿ, ಲಿಪು ಲೇಕ್ ವಿಚಾರವಾಗಿ ಆಗಿರ್ಬೋದು, ಕಲಪಾನಿ ಅಥವಾ ಲಿಂಬಿಯಾದೂರ ಈ ಪ್ರದೇಶಗಳ ವಿಚಾರವಾಗಿ ಈಗ ವಿವಾದ ಎದ್ದಿದೆ ಅಂತ ಹೇಳಿ ಲೇಖಕರು ಮೆನ್ಷನ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಮುಂದುವರೆದು ಲೇಖಕರು ಭಾರತ ಮತ್ತು ನೇಪಾಳದ ಗಡಿ ವಿವಾದದ ಮೂಲವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದನ್ನು ನಾವು ಈಗಾಗಲೇ ಒಂದು ವಿಡಿಯೋದ ಮುಖಾಂತರವಾಗಿ ನಮ್ಮ ಲ್ಯಾಕ್ಸಿಲೆನ್ ಸಂಸ್ಥೆ ಒಂದು ವಿಡಿಯೋನ ರಿಲೀಸ್ ಮಾಡಿದೆ, ಭಾರತ ಮತ್ತು ನೇಪಾಳದ ವಿಚಾರವಾಗಿ, ಗಡಿ ವಿವಾದ ವಿಚಾರವಾಗಿ. ನೀವು ಆ ವಿಡಿಯೋನ ರೆಫರೆನ್ಸ್ ಪಾಯಿಂಟ್ ಆಗಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬಳಸ್ಬೋದು. ನಂತರದಲ್ಲಿ ಮುಂದುವರೆದು ಲೇಖಕರ ಅಭಿಪ್ರಾಯ ಏನು ಅನ್ನೋದನ್ನು ನೋಡೋದಾದ್ರೆ, ಇಂಟರ್ನ್ಯಾಷನಲ್ ಲಾ ಪ್ರಿನ್ಸಿಪಲ್ಸ್ ಅಂದರೆ ಅಂತಾರಾಷ್ಟ್ರೀಯ ಕಾನೂನಿನ ತತ್ವಗಳನ್ನು ನೋಡಿದ್ದೆ ಆದರೆ ಭಾರತದ ಹಕ್ಕು ಏನಿದೆ ಲಿಂಪಿಯಾದೂರ, ಕಲಪಾನಿ ಮತ್ತು ಲಿಪುಲೇಖ್ನ ಮೇಲೆ, ಇದು ಭಾರತದ ಸಾರ್ವಭೌಮತೆಯನ್ನು ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಸವರ್ನಿಟಿಗೆ ಸೇರಿದಂಥ ಪ್ರದೇಶಗಳಾಗಿದ್ದಾವೆ. ಮತ್ತು ಸಿವಿಲೈಸೇಷನಲ್ ಸ್ಟೇಟ್ಸ್ ಅಂತ ಹೇಳಿದ್ರೆ ನಾಗರಿಕ ರಾಜ್ಯಗಳು, ಭಾರತ ಇದಕ್ಕೆ ಉತ್ತಮ ಉದಾಹರಣೆ. ಸಿವಿಲೈಸೇಷನ್ ಸ್ಟೇಟ್ಸ್ಗಳು ಕೂಡ ಯಾವುದ್ರ ಮೇಲೆ ಡಿಪೆಂಡ್ ಆಗಿರಬೇಕಾಗುತ್ತೆ ಅಂತ ಹೇಳಿದ್ರೆ, ಹಿಸ್ಟೋರಿಕಲ್ ಫ್ಯಾಕ್ಟ್ಸ್ ಮತ್ತು ಸಮಿಟ್ ಡಿಪ್ಲೊಮೆಸಿ ಅಂತ ಹೇಳಿದ್ರೆ ಐತಿಹಾಸಿಕ ಸಂಗತಿಗಳು ಮತ್ತು ಶೃಂಗಸಭೆಯ ರಾಜತಾಂತ್ರಿಕತೆಯ ಆಧಾರದ ಮೇಲೆ ತಪ್ಪು ಗ್ರಹಿಕೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮುಂದಾಗಬೇಕಾಗುತ್ತೆ ಸಿವಿಲೈಸೇಷನಲ್ ಸ್ಟೇಟ್ಸ್ಗಳು ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸಿವಿಲೈಸೇಷನಲ್ ಸ್ಟೇಟ್ಸ್ಗಳು ಯಾವಾಗಲೂ ಕೂಡ ಯಾವುದ್ರ ಮೇಲೆ ಡಿಪೆಂಡ್ ಆಗಿರಬೇಕು ಅಂತ ಹೇಳಿದ್ರೆ, ಬಾರ್ಡರ್ ಡಿಸ್ಪ್ಯೂಟ್ಸ್, ಗಡಿ ವಿವಾದಗಳ ವಿಚಾರದಲ್ಲಿ ಮೊದಲೇದಾಗಿ ಹಿಸ್ಟೋರಿಕಲ್ ಫ್ಯಾಕ್ಟ್ಸ್ಗಳ ಮೇಲೆ ಡಿಪೆಂಡ್ ಆಗಿರಬೇಕಾಗುತ್ತೆ. ನಂತರದಲ್ಲಿ ಡಿಪ್ಲೊಮೆಸಿಯ ವಿಚಾರದಲ್ಲಿ ಅಂದರೆ ಸಬ್ಮಿಟ್ ಡಿಪ್ಲೊಮೆಸಿಯ ಮೇಲೆ ಡಿಪೆಂಡ್ ಆಗಿರಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಲೇಖಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಸೆಗೋಲಿ ಟ್ರೀಟಿ 1816 ವೆರಿಟಿಯ ಬಗ್ಗೆ ಇಲ್ಲಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಗಳು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 1816 ಸಗೋಲಿ ಟ್ರೀಟಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಪ್ಲಿನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಲಿಪು ಲೇಕ್, ಲಿಂಪಿಯಾದೂರ ಮತ್ತು ಕಲಪಾನಿ ಇವುಗಳ ಲೊಕೇಶನ್ ಎಲ್ಲಿ ಬರುತ್ತೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಒಂದು ಕಡೆ ನೋಟ್ಸ್ ಮಾಡಿಟ್ಕೊಂಡಿರಿ. ಮತ್ತು ಇಲ್ಲಿ ಲೇಖಕರ ಅಭಿಪ್ರಾಯ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಂಡಿಯಾ ನೇಪಾಳದ ವಿಚಾರವಾಗಿ ನಾವು ಈಗಾಗಲೇ ಒಂದು ಸೆಪರೇಟ್ ವಿಡಿಯೋವನ್ನು ತಂದಿದ್ದೇವೆ, ನೀವು ಅದನ್ನು ರೆಫರ್ ಮಾಡ್ಬೋದು. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ದಾದರೆ, ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 6 ಬೆಂಗಳೂರು ಎಡಿಷನ್ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನ ನೀವು GST ಕಡೆ ಬರುವಂಥ ಟಾಪಿಕ್ ಸೆಕ್ಯೂರಿಟಿ ಕಡೆ ನೋಟ್ಸ್ನ ಮಾಡ್ಕೊಬೋದು. ಇದು ನಮಗೆ ಪ್ಲಿನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ, ಲೋನ್ ವೋಲ್ಫ್ ಥ್ರೆಟ್ ಇದು ಯಾವ ವಿಚಾರವಾಗಿ ನ್ಯೂಸ್ ನಡೀತು ಅಂತ ಕೇಳಿದಂಥ ಸಂದರ್ಭದಲ್ಲಿ ನಿಮಗೆ ಚೆನ್ನಾಗಿ ನೆನಪಿರಬೇಕು. ಲೋನ್ ವೋಲ್ಫ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಪ್ರಾಣಿ ಜನರಲ್ಲಿ ತನ್ನ ಸಮಯವನ್ನು ಒಬ್ಬಂಟಿಯಾಗಿ ಕಳೀತಾ ಇದ್ದರೆ, ಗ್ರೂಪ್ನಲ್ಲಿ ಇನ್ವಾಲ್ವ್ ಆಗದೇ ತನ್ನ ಸಮಯವನ್ನು ಒಬ್ಬಂಟಿಯಾಗಿ ಕಳೀತಾ ಇದ್ದರೆ ಮತ್ತು ಜೀವನ ವಿಧಾನದಲ್ಲೂ ಕೂಡ ಒಬ್ಬಂಟಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಆ ಪ್ರಾಣಿ ಅಥವಾ ಒಬ್ಬ ವ್ಯಕ್ತಿಯನ್ನು ಲೋನ್ ವೋಲ್ಫ್ ಅಂತ ಹೇಳಿ ಕರಿತೀವಿ. ಈಗ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಲೋನ್ ವೋಲ್ಫ್ ಥ್ರೆಟ್ ಅಂತ ಹೇಳಿದ್ರೆ, ಲಂಡನ್ನಲ್ಲಿ, ಆಸ್ಟ್ರೇಲಿಯಾದಲ್ಲಿ ಇತ್ತೀಚೆಗೆ ನೈಫ್ ಅಟ್ಯಾಕ್ಸ್ಗಳು ಆಗಿದ್ದವು ಒಬ್ಬ ವ್ಯಕ್ತಿಯಿಂದ. ಅಂದರೆ ಒಬ್ಬ ವ್ಯಕ್ತಿ ಅಂದರೆ ಲೋನ್ ವೋಲ್ಫ್ ಜನಗಳ ಮೇಲೆ ಅಟ್ಯಾಕನ್ನು ಮಾಡಿದ್ದಾರೆ ಮತ್ತು ಕೊಲೆಯನ್ನು ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವ್ಯಕ್ತಿಗಳು ಯಾವುದೇ ರೀತಿಯಲ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳ ಜೊತೆಗೆ ತಮ್ಮ ಸಂಬಂಧವನ್ನು ಇಟ್ಕೊಂಡಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಟೆಲಿಜೆನ್ಸ್ ಏಜೆನ್ಸೀಸ್ಗಳಿಗೆ ಈ ರೀತಿಯಾದಂಥ ಕೃತ್ಯವನ್ನು, ಈ ರೀತಿಯಾದಂಥ ಕ್ರೈಮನ್ನು ಡಿಟೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಇದೇ ಒಬ್ಬ ವ್ಯಕ್ತಿ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳ ಜೊತೆಗೆ ಅಸೋಸಿಯೇಟೆಡ್ ಆಗಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಕಾಂಪಿಟೆಂಟ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ಗಳು ಈ ಕೃತ್ಯಗಳನ್ನು ಡಿಟೆಕ್ಟ್ ಮಾಡೋದಕ್ಕೆ ಚಾನ್ಸಸ್ಗಳು ಅತಿ ಹೆಚ್ಚು ಇರುತ್ತೆ. ಆದರೆ ಲೋನ್ ವೋಲ್ಫ್ಗಳ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವ್ಯಕ್ತಿಗಳು ಯಾವ ಸಂದರ್ಭದಲ್ಲಿ ಅಥವಾ ಯಾವ ಸಮಯದಲ್ಲೂ ಕೂಡ ಕೃತ್ಯವನ್ನು ಅಂದರೆ ಕ್ರೈಮನ್ನು ಎಸಗಬಹುದು. ಅದು ಕೂಡ ಔಟ್ಸೈಡ್ ಕಮಾಂಡ್ ಇಲ್ಲದೇ ಮತ್ತು ಯಾವ ರೀತಿ ಮೆಟೀರಿಯಲ್ ಅಸಿಸ್ಟೆನ್ಸ್ ಯಾವುದೇ ಒಂದು ಗುಂಪಿನಿಂದ ಪಡ್ಕೊಂಡಾನೆ ಒಬ್ಬ ವ್ಯಕ್ತಿ ಸಿಂಗಲ್ ಆಗಿ
ಅಲೋನಾಗಿ ಈ ಒಂದು ಕೃತ್ಯವನ್ನು ಕ್ರೈಮನ್ನು ಎಸಗಿದಂಥ ಸಂದರ್ಭದಲ್ಲಿ ಇದನ್ನು ಲೋನ್ ವೋಲ್ಫ್ ಥ್ರೆಟ್ ಅಂತ ಹೇಳಿ ಕರಿತೇವೆ ಮತ್ತು ಇದು ಸೆಕ್ಯೂರಿಟಿ ಥ್ರೆಟ್ ಆಗಿದೆ ಒಂದು ದೇಶಕ್ಕೆ ಅಂತ ಹೇಳಿನೇ ಹೇಳ್ಬೋದು. ಎಷ್ಟೋ ಮಟ್ಟಿಗೆ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳು ಸೆಕ್ಯೂರಿಟಿ ಥ್ರೆಟನ್ನು ನೀಡ್ತವೆ ಒಂದು ದೇಶಕ್ಕೆ, ಅದೇ ಮಟ್ಟದಲ್ಲಿ ಲೋನ್ ವೋಲ್ಫ್ ಥ್ರೆಟ್ಗಳು ಕೂಡ ನೀಡ್ತವೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಸಮ್ಮರಿ ಆಗಿದೆ. ನಂತರದಲ್ಲಿ ಲೋನ್ ವೋಲ್ಫ್ ಥ್ರೆಟ್ ಇದು ಯಾವ ವಿಚಾರವಾಗಿ ನ್ಯೂಸ್ನಲ್ಲಿ ಇತ್ತು ಅಥವಾ ಯಾವುದಕ್ಕೆ ಅಸೋಸಿಯೇಟೆಡ್ ಆಗಿದೆ ಅನ್ನೋದನ್ನು ಕೇಳಿದಂಥ ಸಂದರ್ಭದಲ್ಲಿ ಇದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ಒಬ್ಬ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಔಟ್ಸೈಡ್ ಕಮಾಂಡನ್ನು ಪಡ್ಕೊಂಡನೆ ಅಥವಾ ಹೊರಗಡೆಯಿಂದ ಮೆಟೀರಿಯಲ್ ಅಸಿಸ್ಟೆನ್ಸನ್ನು ಪಡ್ಕೊಂಡನೆ ಅಥವಾ ಯಾವ ಒಂದು ಗುಂಪಿನ ನಿರ್ದೇಶನದ ಮೇಲೂ ಡಿಪೆಂಡ್ ಆಗದೆ ಒಬ್ಬ ವ್ಯಕ್ತಿ ಪರ್ಸ್ನಲಿ ತನ್ನ ಡಿಸಿಷನ್ನ ಮುಖಾಂತರವಾಗಿ ಒಂದು ವೈಲೆನ್ಸ್ ಆ್ಯಕ್ಟನ್ನು ಕಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ಲೋನ್ ವೋಲ್ಫ್ ಥ್ರೆಟ್ ಅಂತ ಹೇಳಿ ಕರಿತೇವೆ. ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ನೀವು ಒಂದು ಕಡೆ ನೋಟ್ಸ್ ಮಾಡಿಟ್ಕೊಂಡಿರಿ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಎಸ್ಪೆಷಲಿ ಪ್ಲೀಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಸೆಕ್ಯೂರಿಟಿ ವಿಚಾರವಾಗಿ ಆನ್ಸರ್ಸ್ಗಳನ್ನ ಬರೀತಿರುವಂಥ ಸಂದರ್ಭದಲ್ಲಿ ಈ ಒಂದು ಡೈಮೆನ್ಷನ್ ಲೋನ್ ವೋಲ್ಫ್ ಥ್ರೆಟನ್ನು ಕೂಡ ನೀವು ನಿಮ್ಮ ಉತ್ತರಗಳಲ್ಲಿ ಆ್ಯಡ್ ಮಾಡ್ಬೋದು. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಹೋಗಿದ್ದೆ ಆದರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 7ರಲ್ಲಿ ಬೆಂಗಳೂರು ಎಡಿಷನ್ನಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಟ್ರಾನ್ಸ್ಪರೆನ್ಸಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಬಿಕ್ಕಟ್ಟು ಇರುವಂಥ ಸಂದರ್ಭದಲ್ಲಿ ಪಾರದರ್ಶಕತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಮಾಹಿತಿ ಹಕ್ಕು ಕಾಯ್ದೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇದು ತುಂಬ ಕ್ರೂಷಿಯಲ್ ಆಗುತ್ತೆ ಇಂಪ್ಲಿಮೆಂಟ್ ಮಾಡುವಂಥದ್ದು ಪ್ರಸ್ತುತ ಸಂದರ್ಭದಲ್ಲಿ ಅಂತ ಹೇಳಿ ಇಲ್ಲಿ ಲೇಖಕರು ಚರ್ಚೆ ಮಾಡ್ತಾ ಇದ್ದಾರೆ. ಈ ಒಂದು ಆರ್ಟಿಕಲ್ನ ನೀವು GST ಕಡೆ ಬರುವಂಥ ಟಾಪಿಕ್ ಆದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಗವರ್ನೆನ್ಸ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಈ ಒಂದು ಟಾಪಿಕ್ನ ಕಡೆ ನೀವು ನೋಟ್ಸ್ನ ಮಾಡ್ಕೊಬಹುದು. ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ 2005 ಇದನ್ನು ಕವರ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಇದರ ಆಬ್ಜೆಕ್ಟಿವ್ಸನ್ನು ಕ್ವಿಕ್ ಆಗಿ ರಿವಿಷನ್ ಮಾಡೋದಾದರೆ ಇದು ಮೊದಲನೇದಾಗಿ ಸಿಟಿಸನ್ಸ್ನ ಎಂಪವರ್ ಮಾಡೋದಕ್ಕೆ ಮತ್ತು ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಯನ್ನು ಪ್ರಮೋಟ್ ಮಾಡೋದಕ್ಕೆ ಮತ್ತು ಕರಪ್ಷನ್ನ ಕಂಟೆಂಟ್ ಕಡಿಮೆ ಮಾಡೋದಕ್ಕೆ ಮತ್ತು ಡೆಮೊಕ್ರೆಟಿಕ್ ಪ್ರೋಸೆಸ್ನಲ್ಲಿ ಜನಗಳ ಪಾರ್ಟಿಸಿಪೇಷನನ್ನು ಜಾಸ್ತಿ ಮಾಡೋದಕ್ಕೆ ಈ ಒಂದು ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ 2005 ತರಲಾಗಿದೆ. ಇದರ ಮುಖ್ಯವಾದ 4 ಆಬ್ಜೆಕ್ಟಿವ್ಸ್ಗಳು ಇವಾಗಿದ್ದಾವೆ. ಇಷ್ಟು ಪಾಯಿಂಟ್ಸ್ಗಳು ನೀವು ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ನ ಕಡೆ ನೆನ್ಪಿಟ್ಕೊಂಡಿರಬೇಕು ಮತ್ತು ಇದರ ಕಡೆ ಪಬ್ಲಿಕ್ ಅಥಾರಿಟಿ ಅಂದರೆ ಏನು ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ. ಇದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಬ್ಲಿಕ್ ಅಥಾರಿಟಿ ಅಂತ ಹೇಳಿದ್ರೆ ಒಂದು ಬಾಡಿ, ಇನ್ಸ್ಟಿಟ್ಯೂಷನ್ ಅಥವಾ ಸೆಲ್ಫ್ ಗೌರ್ಮೆಂಟ್ ಆಗಿರುತ್ತೆ. ಇದನ್ನು ಎಸ್ಟಾಬ್ಲಿಷ್ ಯಾವುದರ ಮುಖಾಂತರವಾಗಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಮೆನ್ಷನ್ ಆಗಿರ್ಬೋದು ಅಥವಾ ನಮ್ಮ ಲಾಗಳ ಮೂಲಕವಾಗಿ ಅಂದರೆ ಪಾರ್ಲಿಮೆಂಟ್ನಲ್ಲಿ ಒಂದು ಕಾಯ್ದೆಯನ್ನು ಪಾಸ್ ಮಾಡೋದ್ರ ಮುಖಾಂತರವಾಗಿ ಅಥವಾ ಒಂದು ಕಾನೂನನ್ನು ರಚಿಸೋದ್ರ ಮುಖಾಂತರವಾಗಿ ತರ್ಬೋದು ಪಬ್ಲಿಕ್ ಅಥಾರಿಟಿಯನ್ನು. ನಂತರದಲ್ಲಿ ನೋಟಿಫಿಕೇಶನ್ನ ಇಶ್ಯೂ ಮಾಡೋದ್ರ ಮುಖಾಂತರವಾಗಿ ಕೂಡ ಈ ಅಥಾರಿಟಿ ಬಾಡಿ ಅಥವಾ ಇನ್ಸ್ಟಿಟ್ಯೂಷನನ್ನು ತರ್ಬೋದು. ಇದನ್ನು ಪಬ್ಲಿಕ್ ಅಥಾರಿಟಿ ಅಂತ ಹೇಳಿ ಕರಿತವೆ. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕಾದಂಥದ್ದು ನಾನು ಹೇಳಿದೆ, ನೋಟಿಫಿಕೇಶನ್ ಮುಖಾಂತರವಾಗಿಯೂ ಕೂಡ ಒಂದು ಗೌರ್ಮೆಂಟ್ ಒಂದು ಅಥಾರಿಟಿಯನ್ನು ಪಬ್ಲಿಕ್ ಅಥಾರಿಟಿ ಅಂತ ಮೆನ್ಷನ್ ಮಾಡ್ಬೋದು. ಈಗ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ NGOಗಳು ಈಗ ಫೈನಾನ್ಸನ್ನು ಗೌರ್ಮೆಂಟ್ ಇಂದ ಪಡ್ಕೊಳ್ತಾ ಇದ್ದರೆ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಅಥವಾ ಯಾವುದಾದ್ರೂ ಒಂದು ಸಂಸ್ಥೆ ಕಂಪ್ಲೀಟ್ ಆಗಿ ಗೌರ್ಮೆಂಟ್ ಓನ್ ಆಗಿರ್ಬೋದು ಅಥವಾ ಪ್ರೈವೇಟ್ ಓನ್ ಆಗಿರ್ಬೋದು ಅಥವಾ ಇವುಗಳ ಫೈನಾನ್ಸನ್ನು ಸಬ್ಸ್ಟಾನ್ಷಿಯಲಿ ಅಥವಾ ಪಾರ್ಷಿಯಲಿ ಗೌರ್ಮೆಂಟೇ ನೋಡ್ಕೊಳ್ತಾ ಇದ್ದರೆ ಈ ಸಂದರ್ಭದಲ್ಲೂ ಕೂಡ ಗೌರ್ಮೆಂಟ್ ಒಂದು ನೋಟಿಫಿಕೇಶನ್ ಮುಖಾಂತರವಾಗಿ ಈ ಒಂದು ಅಥಾರಿಟಿ ಪಬ್ಲಿಕ್ ಅಥಾರಿಟಿ ಅಂತ ಹೇಳಿ ಏನಾದರೂ ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಆ ಸಂಸ್ಥೆಯು ಕೂಡ ಈ ಒಂದು ಪಬ್ಲಿಕ್ ಅಥಾರಿಟಿಯ ಕೆಳಗಡೆ ಲಿಸ್ಟ್ ಆಗುತ್ತೆ. ಇದು ನೀವು ಚೆನ್ನಾಗಿ ನೆನಪಿಟ್ಕೊಂಡಿರಬೇಕು. NGOಗಳು ಕೂಡ ಪಬ್ಲಿಕ್ ಅಥಾರಿಟಿ ಆಗೋದಕ್ಕೆ ಚಾನ್ಸ್ ಇದೆ ಅಂತ ಹೇಳಿ. ಈಗ ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ PM ಕೇರ್ಸ್ ಫಂಡ್ ಅಂದರೆ ಪ್ರೈಮ್ ಮಿನಿಸ್ಟರ್ಸ್ ಸಿಟಿಸನ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್ ಫಂಡ್ PM ಕೇರ್ಸ್ ಫಂಡ್ ಇದನ್ನು ಯಾವುದಕ್ಕಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಸಿಚುಯೇಷನ್ಸ್ಗಳನ್ನು ಡೀಲ್ ಮಾಡೋದಕ್ಕೋಸ್ಕರ ಅಥವಾ ಡಿಸ್ಟ್ರೆಸ್ ಸಿಚುಯೇಷನ್ಸ್ನಲ್ಲಿ ಸರಿಯಾದ ರೀತಿಯಲ್ಲಿ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡೋದಕ್ಕೋಸ್ಕರ ಭಾರತೀಯ ನಾಗರಿಕರಿಗೆ ಈ ಒಂದು ಪ್ರೈಮ್ ಮಿನಿಸ್ಟರ್ಸ್ ಸಿಟಿಸನ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್ ಫಂಡ್ ಅನ್ನು ಪ್ರೈಮ್ ಮಿನಿಸ್ಟರ್ ಅವರು ಎಸ್ಟಾಬ್ಲಿಷ್ ಮಾಡಿದ್ರು. ಆದರೆ ಇತ್ತೀಚೆಗೆ ಒಬ್ಬರು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಕೆಳಗಡೆ ಈ ಒಂದು PM ಕೇರ್ಸ್ ಫಂಡ್ನ ಕೆಳಗಡೆ ಖರ್ಚಾಗುತ್ತಿರುವಂಥ ಹಣದ ಬಗ್ಗೆ ಆಗಿರ್ಬೋದು ಅಥವಾ ಎಷ್ಟರ ಮಟ್ಟಿಗೆ ಅಮೌಂಟ್ ಕಲೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಅಥವಾ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ ಮತ್ತು ಬೆನಿಫಿಷರೀಸ್ಗಳ ಡೀಟೇಲ್ಸನ್ನು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಕಡೆ ಕೇಳಿದರು. ಆದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಏನು ಹೇಳಿತು ಅಂತ ಹೇಳಿದ್ರೆ ರಿಪ್ಲೈ ಮುಖಾಂತರವಾಗಿ PM ಕೇರ್ಸ್ ಫಂಡ್ ಅನ್ನುವಂಥದ್ದು ಪಬ್ಲಿಕ್ ಅಥಾರಿಟಿಯ ಕೆಳಗಡೆ ಬರೋದಿಲ್ಲ ಅಂತ ಹೇಳಿ ಹೇಳಿದರು. ಈ ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ PM ಕೇರ್ಸ್ ಫಂಡ್ನ ವಿಚಾರವಾಗಿ. ಅಂದರೆ ನಮಗೆ ಇಲ್ಲಿ ಅರ್ಥವಾಗುತ್ತೆ, ಪ್ರೈಮ್ ಮಿನಿಸ್ಟರ್ ಆಫೀಸ್ನ ಸ್ಟೇಟ್ಮೆಂಟ್ನ ಮುಖಾಂತರವಾಗಿ ನಮಗೆ ಅರ್ಥವಾಗುತ್ತೆ PM ಕೇರ್ಸ್ ಫಂಡ್ ಅನ್ನುವಂಥದ್ದು ಪಬ್ಲಿಕ್ ಅಥಾರಿಟಿ ಕೆಳಗಡೆ ಬರೋದಿಲ್ಲ ಅಂತ ಹೇಳಿದ್ರೆ ನಾವು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಕೆಳಗಡೆ ಈ PM ಕೇರ್ಸ್ ಫಂಡ್ನ ವಿಚಾರವಾಗಿ ಯಾವುದೇ ಡೀಟೇಲ್ಸನ್ನು ಪಡೆಯೋದಕ್ಕೆ ಅರ್ಹತೆ ಹೊಂದಿರೋದಿಲ್ಲ ಅಂತ ಹೇಳಿ.
ಅದರಲ್ಲಿ ಲೇಖಕರು ಹೇಳ್ತಾರೆ ನಮ್ಮ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಆಬ್ಜೆಕ್ಟಿವ್ ಏನಾಗಿದೆ ಅಂತ ಹೇಳಿದ್ರೆ ಸಿಟಿಸನ್ಸ್ಗಳನ್ನ ಎಂಪವರ್ ಮಾಡಿರುವಂಥದ್ದಾಗಿರ್ಬೋದು ಅಥವಾ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಯನ್ನು ಪ್ರಮೋಟ್ ಮಾಡುವಂಥದ್ದು ಮತ್ತು ಕರಪ್ಷನನ್ನು ಕಂಟೈನ್ ಮಾಡುವಂಥದ್ದು ಮತ್ತು ಡೆಮೊಕ್ರೆಟಿಕ್ ಪ್ರೋಸೆಸ್ನಲ್ಲಿ ಭಾರತೀಯ ನಾಗರಿಕರ ಪಾರ್ಟಿಸಿಪೇಷನನ್ನು ಎನ್ಹಾನ್ಸ್ ಮಾಡುವಂಥದ್ದು ಇಷ್ಟೆಲ್ಲವೂ ಕೂಡ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಆಬ್ಜೆಕ್ಟಿವ್ ಆಗಿದೆ. ಇಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಪಿ ಎಂ ಕೇರ್ಸ್ ಫಂಡ್ ಕೂಡ RTA 2005 ಕೆಳಗಡೆ ಬರಬೇಕಾಗಿತ್ತು ಅಂತ ಹೇಳಿ ಇಲ್ಲಿ ಲೇಖಕರು ಅಭಿಪ್ರಾಯಪಡ್ತಾ ಇದ್ದಾರೆ. ನಂತರದಲ್ಲಿ ಮುಂದುವರೆದ ಲೇಖಕರು ಹೇಳ್ತಾರೆ, ಈಗ ಪ್ರಸ್ತುತ ಸಂದರ್ಭದಲ್ಲಿ ಇನ್ಫಾರ್ಮೇಷನ್ ಕಮಿಷನ್ನ ರೋಲ್ ಏನಿದೆ, ಆಯೋಗದ ಪಾತ್ರ ಏನಿದೆ, ಅದು ನಿರ್ಣಾಯಕ ಅಂದರೆ ಕ್ರೂಷಿಯಲ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಪ್ಯಾಂಡಮಿಕ್ ಇರುವಂಥ ಸಂದರ್ಭದಲ್ಲಿ COVID-19 ಇರುವಂಥ ಸಂದರ್ಭದಲ್ಲಿ ಡಿಲೇನ ಎಕ್ಸ್ಪೆಕ್ಟ್ ಮಾಡ್ಬೋದು, ಪ್ರೊಸೆಸಿಂಗ್ನಲ್ಲಿ ಡಿಲೇ ಆಗುತ್ತೆ ಇನ್ಫಾರ್ಮೇಷನ್ನ ರಿಕ್ವೆಸ್ಟ್ ಮಾಡಿದಾಗ. ಆದರೆ ಇದನ್ನೇ ಈ ಒಂದು ಡಿಲೇ ಅನ್ನುವಂಥ ಒಂದು ಕಾರಣವನ್ನೇ ಪಬ್ಲಿಕ್ ಅಥಾರಿಟೀಸ್ಗಳು ಇಟ್ಕೊಂಡು ಇದನ್ನೇ ಜಸ್ಟಿಫಿಕೇಶನ್ ಆಗಿ ಉಪಯೋಗಿಸ್ಕೊಳ್ಳೋದು RTA ಆ್ಯಕ್ಟ್ನ ಕೆಳಗಡೆ ಸಮಂಜಸವಲ್ಲ ಅಂತ ಹೇಳಿ ಲೇಖಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ನಂತರದಲ್ಲಿ ಮುಂದುವರೆದು ಲೇಖಕರು ಹೇಳ್ತಾರೆ, ಟೋಟಲ್ ಆಗಿ 29 ಕಮಿಷನ್ಸ್ಗಳು ಇದಾವೆ ಭಾರತ ದೇಶದಲ್ಲಿ ಟ್ರಾನ್ಸ್ಪರೆನ್ಸಿ ವಾಚ್ ಟಾಕ್ಸ್ಗಳಾಗಿ. 29 ಕಮಿಷನ್ಸ್ಗಳಲ್ಲಿ 21 ಕಮಿಷನ್ಸ್ಗಳು ಕಳೆದ 3 ತಿಂಗಳಿನಲ್ಲಿ ಯಾವುದೇ ಒಂದು ವಿಚಾರವನ್ನು ಕೂಡ ಸಿಂಗಲ್ ಹಿಯರಿಂಗ್ನೂ ಕೂಡ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಲಾಕ್ಡೌನ್ ಸಂದರ್ಭದಲ್ಲಿ. ಆದರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು ಮತ್ತು ಹಲವಾರು ಸ್ಟೇಟ್ ಕಮಿಷನ್ಸ್ಗಳು ಆಡಿಯೋ ಮತ್ತು ವಿಡಿಯೋ ಕಾನ್ಫರೆನ್ಸ್ಗಳ ಸಹಾಯವನ್ನು ಪಡ್ಕೊಂಡು ಹಲವಾರು ಹಿಯರಿಂಗ್ಸ್ಗಳನ್ನು ನಡೆಸಿದ್ರು. ಆದರೆ ಕೆಲವೊಂದು ಆಯೋಗಗಳು ತುರ್ತು ವಿಷಯಗಳನ್ನು ಕೇಳೋದಕ್ಕೆ ಮುಂದಾಗಲೇ ಇಲ್ಲ COVID-19 ಇರುವಂಥ ಸಂದರ್ಭದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಲೇಖಕರು ಹೇಳ್ತಾರೆ, ಇಂಥ ಪ್ರಸ್ತುತ ಸಂದರ್ಭದಲ್ಲಿ COVID-19 ಇರುವಂಥ ಸಂದರ್ಭದಲ್ಲಿ ಇನ್ಫಾರ್ಮೇಷನ್ ಕಮಿಷನ್ಗಳ ರೋಲ್ ಏನಿರುತ್ತೆ ಅದು ತುಂಬ ಕ್ರೂಷಿಯಲ್ ಆಗಿರುತ್ತೆ, ನಿರ್ಣಾಯಕ ಆಗಿರುತ್ತೆ ಸಾಂಕ್ರಾಮಿಕ ರೋಗದ ಮಧ್ಯೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಲೇಖಕರು ಹೇಳ್ತಾರೆ, ಪ್ರೈವಸಿಗೆ ಈಗ ಅಂದರೆ ಸೀಕ್ರೆಸಿ ಅಥವಾ ಪ್ರೈವಸಿಗೆ ಇನ್ಸೆಂಟಿವ್ಸ್ಗಳು ಜಾಸ್ತಿ ಆಗ್ತಿದ್ದಾವೆ. ನಾವು ನೋಡಿದ್ವಿ ಡೇಟಾ ಪ್ರೊಟೆಕ್ಷನ್ ಬಿಲ್ನಲ್ಲಿ ಆಗಿರ್ಬೋದು ಅಥವಾ ಆರೋಗ್ಯ ಸೇತು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಹಲವಾರು ಜನರು ಪ್ರೈವಸಿ ಕನ್ಸರ್ನ್ಸನ್ನು ಕೂಡ ತೋರಿಸಿದ್ರು. ಅಂದರೆ ಸೀಕ್ರೆಸಿ ಮತ್ತು ಪ್ರೈವಸಿಗೆ ಇನ್ಸೆಂಟಿವ್ಸ್ಗಳು ಜಾಸ್ತಿ ಆಗ್ತಿರುವಂಥ ಸಂದರ್ಭದಲ್ಲಿ ಜನರನ್ನು ಟ್ರಾನ್ಸ್ಪರೆನ್ಸಿ ಕಡೆಗೆ ಅಂದರೆ ಓಪನ್ನೆಸ್ ಕಲ್ಚರ್ನ ಕಡೆಗೆ ಅವರನ್ನು ತರುವಂಥದ್ರಲ್ಲಿ ಮತ್ತು ಜನರನ್ನು ಡೆಮೊಕ್ರೆಟಿಕ್ ಪ್ರೋಸೆಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತೆ ಅವರನ್ನು ಪ್ರೋತ್ಸಾಹ ಮಾಡೋದ್ರಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಸಹಾಯ ಮಾಡುತ್ತೆ. ಅದಕ್ಕಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಪ್ರಾಪರ್ ಇಂಪ್ಲಿಮೆಂಟೇಷನ್ ಮಾಡಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ಜನರ ಮತ್ತು ಜನರ ಜೀವನೋಪಾಯದ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ಇಲ್ಲಿ ಲೇಖಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇಷ್ಟು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ಮತ್ತು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪಿ ಎಂ ಕೇರ್ಸ್ ಫಂಡ್ನ ಬಗ್ಗೆ ಆಗಿರ್ಬೋದು, RTA ಆ್ಯಕ್ಟ್ ಬಗ್ಗೆ ಆಗಿರ್ಬೋದು ಮತ್ತು ಪಬ್ಲಿಕ್ ಅಥಾರಿಟಿ ಅಂದರೆ ಏನು ಅಂತ ಹೇಳಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಂಡಿರಬೇಕಾಗುತ್ತೆ. ಮತ್ತು ಇಲ್ಲಿ ಮುಖ್ಯವಾಗಿ ಸಾಂಕ್ರಾಮಿಕ ರೋಗ COVID-19 ಇರುವಂಥ ಸಂದರ್ಭದಲ್ಲಿ ಜನಗಳ ಹಣ ಎಲ್ಲಿ ಹೇಗೆ ಖರ್ಚಾಗ್ತಾ ಇದೆ ಮತ್ತು ಈ ಹಣ ಉದ್ದೇಶಿತ ಫಲಾನುಭವಿಗಳಿಗೆ ತಲುಪ್ತಿದೆಯೇ ಎಂಬ ಮಾಹಿತಿ ಬಗ್ಗೆ ಪಡ್ಕೊಳ್ಳೋದಕ್ಕೆ ಜನಗಳಿಗೆ ಅವಕಾಶ ಇರಬೇಕು ಅಂತ ಹೇಳಿ ಏನು ಧ್ವನಿ ಎತ್ತುತ್ತಾ ಇದ್ದಾರೆ ಇಲ್ಲಿ ಲೇಖಕರು. ಅದರ ವಿಚಾರವಾಗಿ ನೀವು ಈ ಒಂದು ಡೈಮೆನ್ಷನ್ ಅನ್ನು ಆರೋಗ್ಯ ಸೇತು ಆ್ಯಪ್ ಬಗ್ಗೆ ಆಗಿರ್ಬೋದು ಅಥವಾ ಪಿ ಎಂ ಕೇರ್ಸ್ ಫಂಡ್ನ ಬಗ್ಗೆ ಆಗಿರ್ಬೋದು ಇವುಗಳ ಬಗ್ಗೆ ಚರ್ಚೆ ಮಾಡ್ತಿರುವಂಥ ಸಂದರ್ಭದಲ್ಲಿ ನೀವು ಈ ಒಂದು ಡೈಮೆನ್ಷನ್ ಅನ್ನು RTA 2005 ಅಥವಾ ಪಬ್ಲಿಕ್ ಅಥಾರಿಟಿ ಈ ಎಲ್ಲ ವಿಷಯಗಳ ಹೆಡ್ಲೈನ್ಸ್ಗಳನ್ನು ಮೆನ್ಷನ್ ಮಾಡುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಎಕ್ಸಾಮಿನಲ್ಲಿ ಹಲವಾರು ಡೈಮೆನ್ಷನ್ಸ್ಗಳನ್ನು ಒಂದೇ ಉತ್ತರದಲ್ಲಿ ತರುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದಾಗಿ ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೀವು ಒಂದು ಕಡೆ ನೋಟ್ಸ್ ಮಾಡಿಕೊಂಡಿರಿ, ಇದು ನಿಮಗೆ ಎಕ್ಸಾಮ್ನಲ್ಲಿ ಸಹಾಯವಾಗುತ್ತೆ. ಇಷ್ಟು ಹೊತ್ತು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.